ಆರು ಮೂರೆರಡೊಂದು ಸಾವಿರ ಮೂರೆರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳು ಈವ ಗುರುಪವಮಾನ ಸಲಹೆಮ್ಮ. ಪಣೆಯಲೊಪ್ಪುವ ತಿಲಕ ತುಲಸೀ ಮಣಿಗಣಾನ್ವಿತ ಕಂಠ ಕರದಲ್ಲಿ ಕ್ವಣಿತ ವೀಣಾ ಸುಸ್ವರದಿ ಬಹುತಾಳ ಗತಿಗಳಲ್ಲಿ ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿದು ಪಾಡುವ ಪರಮ ಸುಖ ಸಂದಣಿಯೊಳಾಡುವ ದೇವ ಋಷಿ ನಾರದರಿಗೆ ಅಭಿನಮಿಪೆ ಸತತ. ಆ ಸರಸ್ವತಿ ತೀರದಲ್ಲಿ ಭಿನ್ನೈಸಲ ಮುನಿಗಳ ನುಡಿಗೆ ಜಡಜಾಸನ ಮಹೇಶ ಅಚ್ಯುತರ ಲೋಕಂಗಳಿಗೆ ಪೋಗಿ ತಾ ಸಕಲ ಗುಣಗಳ ವಿಚಾರಿಸೆ ಕೇಶವನೆ ಪರದೈವವೆಂದುಪದೇಶಿಸಿದ ಭೃಗು ಮುನಿಪ ಕೊಡಲಿ ಯಮಗಖಿಳ ಪುರುಷಾರ್ಥ. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವನೆ ಕರುಣಿಪುದೆಮಗೆ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆ ಇನಿತೆಂದು. ಓದಿಸುವ ಗುರುಗಳನ್ನು ಜರಿದು ಸಹೋದರರಿಗೆ ಉಪದೇಶಿಸಿದ ಮಹದಾದಿ ಕಾರಣ ಸರ್ವಗುಣ ಸಂಪೂರ್ಣ ಹರಿಯೆಂದು ವಾದಿಸುವ ತತ್ಪತಿಯ ತೋರೆಂದಾದನುಜ ಬೆಸೆಗೊಳ್ಳಲು ಸ್ತಂಭದಿ ಶ್ರೀಧನಾಕ್ಷಣ ತೋರಿಸಿದ ಪ್ರಹ್ಲಾದ ಸಲಹೆಮ್ಮ. ಈ ಮಹಿಮಂಡಲದೊಳಿಹ ಗುರು ಶ್ರೀಮದಾಚಾರ್ಯರ ಮತಾನುಗರು ಆ ಮಹಾವೈಷ್ಣವರ ವಿಷ್ಣು ಪದಾಬ್ಜ ಮಧುಕರರ ಸ್ತೋಮಕಾನಮಿಪೇ ಅವರವರ ನಾಮಗಳ ನೇಂಪೇಳ್ವೆ ಬಹುವಿಧ ಯಾಮ ಯಾಮಂಗಳಲ್ಲಿ ಬೋಧಿಸಲೆ ನಗೆ ಸನ್ಮತಿಯ. ಜಗದಂತಸ್ತಮಚ್ಛೇತ್ತ ವಿಕಸಜ್ಞಾನಚಂದ್ರಿಕ ಹರಿಕಥಾಮೃತ ಸಾರಾಂಕೋ ಜಗನ್ನಾಥ ಗುರುಡುಪಃ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಖ್ಯಭೀಷ್ಟದಂ. ಶ್ರೀಶಾಂಗ್ರಿಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೇದಶಾಸ್ತ್ರ ಸಂಯುಕ್ತಿ ಗ್ರಂಥಗಳೋದಿ ಕೇಳ್ದವನಲ್ಲ ಸಂತತ ಸಾಧುಗಳ ಸಹವಾಸ ಸಲ್ಲಾಪಗಳು ಮೊದಲಿಲ್ಲ. ಮೋದ ತೀರ್ಥಾರ್ಯರ ಮತಾನುಗರಾದವರ ಕರುಣದಲ್ಲಿ ಪೇಳ್ದೆ ರಮಾಧವ ಜಗನ್ನಾಥ ವಿಠಲ ತಿಳಿಸಿದದರೊಳಗೆ. ಈ ಪದ್ಯವನ್ನು ಜಗನ್ನಾಥದ ಆಚಾರ್ಯರು ದತ್ತ ಸ್ವಾತಂತ್ರ್ಯ ಸಂಧಿಯ ಕುನಿ ಪದ್ಯವಾಗಿ ಇಟ್ಕೊಂಡಿದ್ದಾರೆ. ಅವರು ವೇದಶಾಸ್ತ್ರವನ್ನು ಅಧ್ಯಯನ ಮಾಡಿದವರು, ಉತ್ತಮರಾದ ವರದೇಂದ್ರ ತೀರ್ಥರ ಹತ್ರ ಅಧ್ಯಯನ ಮಾಡಿದವರು. ಅದೂ ಅಲ್ಲದೆ ದಾಸದೀಕ್ಷೆ ಹೊಂದಿದ ಮೇಲೆ ಗೋಪಾಲದಾಸರು ವಿಜಯದಾಸರಂಥ ಗುರುಗಳನ್ನು ಹೊಂದಿದವರು. ಅಂಥವ್ರು ಇಂಥ ಮಾತು ಹೇಳಿದಾರೆ ಅಂತಂದರೆ ನನ್ನಂಥವನ ಗತಿ ಏನಂತ ನೀವೇ ಆಲೋಚನೆ ಮಾಡ್ಬೋದು. ಅವ್ರು ಹೇಳಿದ್ದು ಅವರ ಅಹಂಕಾರ ಖಂಡನಕ್ಕಾಗಿ. ನಾನು ಇಲ್ಲಿ ನಿಜವಾಗಲೂ ನನಗೆ ವೇದಶಾಸ್ತ್ರದಲ್ಲಿ ಏನೂ ಪ್ರವೇಶ ಇಲ್ಲ, ಸಂಸ್ಕೃತ ಬರೋದೇ ಇಲ್ಲ, ನಿಜವಾಗಲೂ ಇದ್ದಿದ್ದು ವಾಸ್ತವ ಮಾತು ತಿಳಿಸ್ತಾ ಇದ್ದೀನಿ. ಸೊ ದಯಮಾಡಿ ಸಂಸ್ಕೃತಜ್ಞನಲ್ಲ ಇಷ್ಟೆಲ್ಲ ಫೋನ್ಸ್ ಏನು ಇಟ್ಟಿದ್ದೀರಿ ಅದು ನೋಡಿ ಭಯ ಆಗ್ತಾ ಇದ್ದೆ ನನಗೆ. ಸೊ ದಯಮಾಡಿ, ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ ಇದೆ. ಬರೇ ಭಗವಂತ ಈ ಜನ್ಮದಲ್ಲಿ ಹರಿಕಥಾಮೃತ ಸಾರವನ್ನು ನಮ್ಮ ಚಿಕ್ಕಪ್ಪನ ಅನುಗ್ರಹ ಚಿಕ್ಕಪ್ಪವರ ಅನುಗ್ರಹದಿಂದ ಹಾಗೂ ನಮ್ಮ ತಂದೆ ತಾಯಿಗಳ ಅನುಗ್ರಹದಿಂದ ಎಲ್ಲ ದೊಡ್ಡ ಹಿರಿಯರ ಅನುಗ್ರಹದಿಂದ ಸ್ವಲ್ಪ ಮಟ್ಟಿಗೆ ನನಗೆ ಮನಸ್ಸಿಗೆ ಸಂತೋಷ ಇಲ್ಲ. ಇನ್ನು ನಾನು ಹರಿಕಥಾಮೃತ ಸಾರ ಸರಿಯಾಗಿ ಹೇಳ್ತಾ ಇದ್ದೀನಿ ಅಂತ ಒಂದು ಸಂತೋಷ ನನಗಿನ್ನ ಬಿಕಾಸ್ ಯು ಶುಡ್ ಎಂಜಾಯ್ ಯುವರ್ ಓನ್ ಸಿಂಗಿಂಗ್ ಅಂತ ಹೇಳ್ತಾರಲ್ಲ, ಅದು ನನಗೆ ಮನಸ್ಸಿನಲ್ಲಿಲ್ಲ. ಐ ಆಮ್ ನಾಟ್ ಸಮ್ ಹೌ ಕನ್ವಿನ್ಸ್ಡ್ ವಿತ್ ಮೈ ಓನ್ ಸಿಂಗಿಂಗ್.
ಬಟ್ ಇಷ್ಟೆಲ್ಲ ಜನ ಹೋದ ಕಡೆ ಅಲ್ಲೆಲ್ಲ ಹೇಳ್ತಾರೆ ನನ್ನ ಮಾತು, ತುಂಬ ಘರ್ಜಿಸುತ್ತಲೀ ಹರಿಕಥಾಮೃತ ಸಾರ ಪಠಿಸುವರ ಅಂತೇಳಿ ಘರ್ಜನೆ ಮಾಡಕ್ಕೆ ಬರ್ತದೆ. ದೇವರು ಧನ ಕಂಠ ಕೊಟ್ಟಿದ್ದಾನೆ, ಗಟ್ಟಿಯಾಗಿ ಓದಿರೋಕ್ಕೆ ಬರುತ್ತೆ. ಅಷ್ಟು ಮಾತ್ರ ಮಾಡ್ತಾ ಇದ್ದೀನಿ ಜನ್ಮದಲ್ಲಿ. ಸೊ ಹಾಗಾಗಿ ಏನು ಕೆಲವು ವಿಷಯಗಳು ತಿಳಿಸ್ಬೇಕಂತೇಳಿ ಭಗವಂತ ಇವತ್ತು ಪ್ರೇರಣೆ ಮಾಡ್ತಾ ಇದ್ದಾನೆ, ಅದು ತಿಳಿಸ್ಲಿಕ್ಕೆ ಉದ್ಯುಕ್ತನಾಗುತ್ತೇನೆ. ಶ್ರೀ ಜಗನ್ನಾಥದಾಸಾರ್ಯರ ಮೇರುಕೃತಿಯಾದ ಹರಿಕಥಾಮೃತ ಸಾರದ ಪರಿಚಯ ನನಗೆ ಆಚಾರ್ಯರು ಫೋನ್ ಮಾಡಿದರು, ಯಾವ ವಿಷಯದ ಬಗ್ಗೆ ಮಾತಾಡ್ತೀರಂತ. ನಾನಂದೇ ಆಚಾರ್ಯರೇ ಹರಿಕಥಾಮೃತ ಸಾರ ಮಹಾತ್ಮ್ಯದ ಬಗ್ಗೆ ಮಾತಾಡ್ತೀನಿ ಅಂತೇಳಿ ಅವರ ಆಜ್ಞೆ ತಗೊಂಡು ಕೇಶವರಾಯರಿಗೂ ಸಾಷ್ಟಾಂಗ ಪ್ರಣಾಮವನ್ನು ಎರಗುತ್ತಾ ಎಲ್ಲ ಭಗವದ್ಭಕ್ತರ ಅಂತರ್ಯಾಮಿ ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹರಿಕಥಾಂಸಾರ ಮಹಾತ್ಮ್ಯವನ್ನು ತಿಳಿಸಲಿಕ್ಕೆ ಕೆಲವು ನಿಮಿಷಗಳು ಪ್ರಯತ್ನ ಪಡ್ತೇನೆ. ಹರಿಕಥಾಮೃತ ಸಾರದ ಮಹಾತ್ಮ್ಯ ತಿಳ್ಕೊಳ್ಳೋದ್ರ ಮುಂಚೆ ಹರಿಕಥಾಮೃತ ಆಚಾರ್ಯ ನಮ್ಮ ಸಾಷ್ಟಾಂಗ ಪ್ರಣಾಮ ಅಲ್ಲ, ಹಿಂದೆ ಕೂತ್ಬಿಟ್ರೆ ಗೊತ್ತೇ ಆಗಲಿಲ್ಲ, ಅಲ್ಲ ಮುಂದೆ ಬನ್ನಿ ಸಾಷ್ಟಾಂಗ, ಇಲ್ಲಿಂದನೇ ಸಾಷ್ಟಾಂಗ. ಹರಿಕಥಾಮೃತ ಸಾರದ ಮಹಾತ್ಮೆ ಹರಿಕಥಾಂಸಾರದಿಂದ ಪಡ್ಕೊಂಡ ಸುಜನರ ಮಹಾತ್ಮೆಯನ್ನು ತಿಳ್ಕೊಳ್ಳೋಕೆ ಸ್ವಲ್ಪ ಪ್ರಯತ್ನ ಪಡೋಣ. ಹರಿಕಥಾಮೃತ ಸಾರ ಸಾಕಷ್ಟು ಜನಕ್ಕೆ ಒಂದು ಉತ್ತೇಜನ ಕೊಟ್ಟಿದೆ. ಅದು ಸಾಹಿತ್ಯ ಜಗನ್ನಾಥದಾಸರು ರಚನೆ ಮಾಡಿದ ಮೇಲೆ ಒಂದು 40-50-60-70 ಈ ಲಾಸ್ಟ್ 30-40 ಇಯರ್ಸ್ನಲ್ಲಿ ಸಾಕಷ್ಟು ಜನ ಇದರಿಂದ ಉತ್ತೇಜನಗೊಂಡು ಇವಾಗ ಇಟ್ ಹ್ಯಾಸ್ ಬಿಕಮ್ ಎ ಮೊಮೆಂಟಮ್ ಕೈಂಡ್ ಆಫ್ ಥಿಂಗ್. ಹರಿಕಥಾಂಸಾರ ಇಟ್ ಹ್ಯಾಸ್ ಬಿಕಮ್ ಎ ಮೊಮೆಂಟಮ್. ಹರಿಕಥಾಂಸಾರ ಹೋಮ್ ಅಂತ ಹೇಳ್ರಿ, ನಾವೇ ಪುರಂದರ ಆಶ್ರಮ ಮಂತ್ರಾಲಯದ ಹತ್ತಿರ ನಾವೇ ಭಗವಂತ ನಮ್ಮಲ್ಲಿ ನಿಂತ್ಕೊಂಡು ಮಾಡಿಸ್ಕೊಂಡು ಅದನ್ನು ಆಶ್ರಮದಲ್ಲಿ ಹರಿಕಥಾಂಸಾರ ಹೋಮ್ ಅಂತ ಹೇಳ್ರಿ, ಹರಿಕಥಾಂಸಾರ ಪಾರಾಯಣ ಅಂತ ಹೇಳ್ರಿ, ಹರಿಕಥಾಂಸಾರ ಚರ್ಚೆ ಅಂತ ಹೇಳ್ರಿ. ಅದರಲ್ಲಿ ಬಂದ ವಿಷಯಗಳ ಬಗ್ಗೆ ತುಂಬ ಜಾಸ್ತಿ ಇವಾಗ ಪ್ರಚಲಿತವಾಗಿ ಸಜ್ಜನ ಸಮಾಜದಲ್ಲಿ ತುಂಬ ಜಾಸ್ತಿ ವಿಚಲಿತ ಪ್ರಖ್ಯಾತವಾಗಿ ನಡೀತಾ ಇದೆ. ಒಂದು ಇದಕ್ಕೆಲ್ಲ ದೊಡ್ಡ ಕೊಡುಗೆ ನನಗನ್ಸಿದ್ದು ವರದೇಂದ್ರ ಸಾಹಿತ್ಯ ಮಂಡಳಿ ಅಂತ ಏನು ಕರೆಸ್ಕೊಳ್ತಾ ಇದೆ, ಗೋರೆಬಾಳ್ ಹನುಮಂತರಾಯರ್ ಅಂತೇಳಿ ಲಿಂಗಸೂಗೂರಿನಲ್ಲಿ ಇರ್ತಾ ಇದ್ರು ಮಹಾನುಭಾವರು. ಇದು ದ ಬೆಲ್ಟ್ ಆಫ್ ಕೃಷ್ಣ ಆ್ಯಂಡ್ ತುಂಗಭದ್ರ ಕರ್ನಾಟಕದಲ್ಲಿ. ಇಟ್ ಈಸ್ ಸಚ್ ಎ ಬ್ಯೂಟಿಫುಲ್ ಬೆಲ್ಟ್. ದಾಸರಾಯರು ಬಂದಿದ್ದೆಲ್ಲ ಆ ಬೆಲ್ಟ್ನಲ್ಲಿ ಬಂದಿದ್ದಾರೆ. ದಾಸರಾಯರ ಒಂದು ಏನೋ ದ ವ್ಯಾಪ್ತಿ ಇಟ್ ಇಸ್ ಇನ್ ದಟ್ ಬೆಲ್ಟ್. ದೇ ಆ್ಯಕ್ಚುಲಿ ಸ್ಟಾರ್ಟ್ ಆಫ್ ದೇರ್ ಏನೋ ವಿಜಯದಾಸರದ್ದೇ ತಗೊಳ್ರಿ, ದ ಸೆಕೆಂಡ್ ದ ಥರ್ಡ್ ಜನರೇಷನ್ ಆಫ್ ದಾಸರು ಅಂದರೆ ಮಧ್ವಾಚಾರ್ಯರು ತುಳುನಾಡು, ಪುರಂದರದಾಸರು ಹಂಪಿಗೆ ನಿಂತ್ಕೊಂಡ್ರು. ಬಟ್ ದ ಅದಾದಮೇಲೆ ವಿಜಯದಾಸರ ಪರಂಪರೆ ಏನು ಬಂತು, ಆ ವಿಜಯದಾಸರ ಪರಂಪರೆಯೆಲ್ಲ ಆದೋನಿ ರಾಯಚೂರು ಲಿಂಗಸೂಗೂರು ಈ ಪ್ರಾಂತದಲ್ಲಿ ವಿಸ್ತಾರಗೊಂಡು ಅದು ಜಗತ್ತೆಲ್ಲ ಇವಾಗ ಹಬ್ಬಿದೆ. ಆ ವರದೇಂದ್ರ ಸಾ ಲಿಂಗಸೂಗರ್ ಅಂತೇಳಿ ಒಂದು 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 ಕುಗ್ರಾಮ, ಆ ಗ್ರಾಮದಲ್ಲಿ ವರದೇಂದ್ರ ತೀರ್ಥರ ಮೃತ್ತಿಕಾ ಬೃಂದಾವನ ಉಂಟು. ಅದು ಹೇಗೆ ಲಭ್ಯ ಆಯ್ತು ಅಂತಂದರೆ ಸ್ವಪ್ನದಲ್ಲಿ ವರದೇಂದ್ರ ತೀರ್ಥರು ನಾನು ಇಲ್ಲಿದ್ದೀನಿ ಅಂತೇಳಿ ಅಲ್ಲಿ ಒಂದು ಪ್ರದೇಶ ತೋರಿಸಿ ಒಂದು ಪ್ಲೇಸ್ ತೋರಿಸಿ ಅದನ್ನು ನೀವು ಅಗಿರಿ, ಅಲ್ಲಿ ಕೆಳಗೆ ನಾನು ಸನ್ನಿಹಿತನಾಗಿರ್ತೀನಿ, ಏನು ತುಳಸಿ ವೃಕ್ಷದ ರೂಪದಲ್ಲಿ ನಾನು ಸನ್ನಿಹಿತನಾಗಿದ್ದೇನೆ ಅಂತೇಳಿ ವರದೇಂದ್ರ ತೀರ್ಥರು ಪೂರಿನಲ್ಲಿ ಅವ್ರ ಬೃಂದಾವನ ಆ ಮಹಾನುಭಾವರು ಇಲ್ಲಿ ಬಂದು ನೆಲೆಸಿದ್ರು ಅನ್ಮತ್ ಲಿಂಗಸೂಗೂರಿನಲ್ಲಿ. ಅದು ಕಾರ್ಯಕ್ಷೇತ್ರವಾಗಿ ನಿಂತ್ಕೊಳ್ತು. ಅದಾದಮೇಲೆ ಗೌರವಣ ಹನುಮಂತರಾಯರು ವಿಪರೀತ ಕೆಲಸ ಮಾಡಿದರು ಅದ್ರ ಬಗ್ಗೆ. ಪಂಚರತ್ನ ಪ್ರಕಾಶಿಕ ಅಂತೇಳಿ ಅದ್ಭುತವಾದ ಒಂದು ಮೇರು ಏನು ಏನು ವ್ಯಾಖ್ಯಾನಗಳ ಸಂಗ್ರಹ ಪುಸ್ತಕ ಇತ್ತೀಚೆಗೆ ಬೇಕಾದಷ್ಟು ಬಂದಿವೆ. ಹರಿವಿಠಲ ಪ್ರಕಾಶನವರದು ಸಂಕರ್ಷನೋಡಿಯರ ವ್ಯಾಖ್ಯಾನದ ಪುಸ್ತಕ ಬಂದಿದೆ. ಹಾಗೂ ನಮ್ಮ ಹೆಚ್ ಎಸ್ ಶ್ರೀನಿವಾಸ ಮೂರ್ತಿಯವರು ಬೆಂಗಳೂರಿನಲ್ಲಿ ಅವರು ಇವಾಗಿಲ್ಲ, ಅವರು ಪ್ರಾತಸ್ಮರಣೀಯರು, ಅವ್ರ ಕಡೆಯಿಂದ ಎಷ್ಟೋ ನಮಗೆ ಅವರು ಎಷ್ಟೋ ವ್ಯಾಖ್ಯಾನಗಳನ್ನು ಕೂಡಿಸಿ ಒಂದು ಪುಸ್ತಕವನ್ನು ರಿಲೀಸ್ ಮಾಡಿದ್ದಾರೆ. ಆದರೆ ದ ವೆರಿ ಫಸ್ಟ್ ಇನಿಷಿಯಲ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಹರಿಕಥಾಮೃತ ಸಾರ ಇದು ಇಷ್ಟು ಏನೋ ವ್ಯಾಪಕವಾಗಿ ಜಗತ್ತಿಗೆ ಸಿಗಲಕ್ಕೆ ಶ್ರೀ ಗೌರವಣ ಹನುಮಂತರಾಯರು. ಅದೇ ಸಮಯದಲ್ಲಿ ಎಷ್ಟೋ ಜ್ಞಾನಿಗಳು ಎಷ್ಟೋ ಮಹನೀಯರು ಆ ಟೈಮ್ನಲ್ಲಿ ಇದ್ರನ್ಮಾತು. ಅದರಲ್ಲಿ ಶ್ಯಾಮ್ ಸುಂದರದಾಸರು, ಮರ್ಚೆಂಟ್ ಶ್ರೀನಿವಾಸ ರಾಯರ್ ಅಂತೇಳಿ, ಶ್ರೀವರ ರಾಮಾರಾಯರ್ ಅಂತೇಳಿ, ಇಂಜಿನಿಯರ್ ಶ್ರೀನಿವಾಸ ರಾಯರ್ ಅಂತೇಳಿ ಎಲ್ಲ ಗುಂಪು, ಕೊಪ್ರ ಗಿರಿಯಾಚಾರ್ಯರು ಅಂತೇಳಿ ಈ ಎಲ್ಲ ಗುಂಪು, ದಿಸ್ ಎಂಟೈರ್ ಗುಂಪು ಏನು ನಾನು ನಿಮಗೇನು ಹೆಸರುಗಳು ಉಲ್ಲೇಖ ಮಾಡಿದೆ, ಇವರಿಗೆಲ್ಲ ಒಂದು ಆಶ್ರಯ ಸ್ಥಾನ ಅಂತಂದರೆ ಐಕೂರು ನರಸಿಂಹಾಚಾರ್ಯರು ಅಂತೇಳಿ. ಐಕೂರು ಅಂತೇಳಿ ಕೆಲವು ಜನ ಕೇಳಿರ್ಬೋದು, ಐಕೂರು ಅಂತೇಳಿ ಒಂದು ಕುಗ್ರಾಮ. ಮತ್ತು
ಇದು ಜಿತಾಮಿತ್ರರ ಗಡ್ಡೆಯಿಂದ ಒಂದು 35-40 minutes ದೂರದಲ್ಲಿದೆ. ಯಾರನ್ನ ಜಿತಾಮಿತ್ರರ ಗಡ್ಡೆಗೆ ಹೋದರೆ ಆ ಬೆಲ್ಟ್ಗೆಲ್ಲ ನೀವು ಒಂದ್ಸಲ ಹೋಗಿ ಬರಬೇಕು. ಇಟ್ ಈಸ್ ವಂಡರ್ಫುಲ್ ಪ್ಲೇಸ್ ಆ್ಯಕ್ಚುಲಿ. ಆ ದಾಸರಾಯರ ಓಡಾಡಿದ ಕ್ಷೇತ್ರಕ್ಕೆ ಒಂದ್ಸಲ ಹೋದರೆ ನಮಗೆ ಆ ಒಂದು ಇಟ್ಸ್ ಕೈಂಡ್ ಆಫ್ ವಿಶೇಷ ಇದು. ಅದು ತುಂಬ ಬೇಸಿಕಲಿ ಜನರೇಟ್ಸ್ ವೈಬ್ರೇಷನ್ಸ್ ಅನ್ನಮಾತ. ಆ ಸ್ಥಳಗಳಲ್ಲಿ ಹೋಗಿ ವಿಜಯದಾಸರ ಚಿಪ್ಪಗಿರಿ ತೊಗೊಳ್ರಿ, ಮೊಸರುಕಲ್ಲು ಗೋಪಾಲ ದಾಸರು ಹುಟ್ಟಿದ ಸ್ಥಳ ಮೊಸರುಗಳು ತೊಗೊಳ್ರಿ, ಅಥವಾ ಗೋಪಾಲ ದಾಸರು ದೇಹ ಬಿಟ್ಟ ಸ್ಥಳ ಉತ್ನೂರು ತೊಗೊಳ್ರಿ, ವೇಣಿ ಸೋಂಪುರ ವ್ಯಾಸ ತತ್ವಜ್ಞ ತೀರ್ಥರ ಬೃಂದಾವನ ಇದ್ದ ಸ್ಥಳ, ಈ ಎಲ್ಲ ಸ್ಥಾನಗಳು, ಚೀಕಲಪರವಿ ವಿಜಯದಾಸರು ಹುಟ್ಟಿದ ಸ್ಥಳ, ಏನು ಅದ್ಭುತವಾದ ಏನು ಪ್ರದೇಶಗಳು ಇವೆಲ್ಲ. ಸೊ ಆ ಒಂದು ಈ ಐಕೂರ್ ಅಂತೇಳಿ ಒಂದು ಕ್ಷೇತ್ರ, ಐಕೂರ್ ನರಸಿಂಹಾಚಾರ್ಯರ ಒಂದು ನೇತೃತ್ವದಲ್ಲಿ ಎಲ್ಲ ಗುಂಪು ತಯಾರಾಯಿತು ಅನ್ನಮಾತು. ಯಾರು ಮರ್ಚೆಂಟ್ ಶ್ರೀನಿವಾಸರಾಯರು, ಸಿರಿವಾರ ರಾಮರಾಯರು, ಶ್ಯಾಮಸುಂದರ ದಾಸರು, ಆದಮೇಲೆ ಕೊಪ್ರಗಿರಿ ಆಚಾರ್ಯರು ಅವರೆಲ್ಲ ಐಕೂರ್ ಅಂಥ ಪ್ರಾತಸ್ಮರಣೀಯರಾದ ಐಕೂರ್ ನರಸಿಂಹಾಚಾರ್ಯರ ಬಗ್ಗೆ ಒಂದು ಮಾತು ತಿಳಿಸ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ. ಐಕೂರ್ ನರಸಿಂಹಾಚಾರ್ಯರು ಹರಿಕಥಾಮೃತ ಸಾರ ಹಾಗೂ ಭಾಗವತ ಅವರಿಗೆ ಪಂಚ ಪ್ರಾಣಗಳು. ಅವರಿಗೆ ಪ್ರತಿನಿತ್ಯ ಅದರ ಪಾರಾಯಣ, ಅದರ ಒಂದು ಪ್ರವಚನಗಳು ಅದರ ಅಧ್ಯಯನಾದಿಗಳಾಗಬೇಕು ಅನ್ನಮಾತು. ಇವತ್ತಿಗೂ ಯು ವಿಲ್ ಫೈಂಡ್ ಪೀಪಲ್ ಇನ್ ರಾಯಚೂರ್ ಬೆಲ್ಟ್, ಐ ಥಿಂಕ್ ಇವಾಗ ಎಲ್ಲ ಕಡೆ ಬಂದಿದ್ದಾರೆ. ಹರಿಕಥಾ ಸಿರಿವರ ರಾಮಾಚಾರ್ಯರು ಅಂತ ಏನು ಹೇಳ್ತಾ ಇದ್ದೆ, ಅವರು ಸಾಯೋ ಪರ್ಯಂತರ ಟಿಲ್ ಹಿಸ್ ಲಾಸ್ಟ್ ಡೇ ಆಫ್ ಹಿಸ್ ಟಿಲ್ ದ ಲಾಸ್ಟ್ ಡೇ ಅವ್ರ ಗುರುಗಳ ಮುಖೇನ ಈ ಹರಿಕಥಾಂ ಸಾರದ ಒಂದು ಅನುಗ್ರಹ ಆದಮೇಲೆ 32 ಸಂಧಿ ಪ್ಲಸ್ ಫಲಶ್ರುತಿ ಸಂಧಿ ಪಾರಾಯಣ ಮಾಡಿ ಊಟ ಮಾಡೋರು. ಆ್ಯಂಡ್ ಆಫ್ಟರ್ ಸಮ್ ಟೈಮ್ ಅಂದರೆ ಸ್ವಲ್ಪ ಏಜ್ ಕ್ರಮೇಣ ಹೋಗ್ತಾ ಹೋಗ್ತಾ ಏನು ಮಾಡಿದ್ರು, ದಿ ಹೀ ಬೈಫಕ್ ಅಂದರೆ ಬೆಳಿಗ್ಗೆ ಎದ್ದು ಅಷ್ಟೆಲ್ಲ ಪಾರಾಯಣ ಮಾಡೋಕ್ಕಾಗೋದಿಲ್ಲ ಅಂತ ಆದ ಕಾರಣ ಎಷ್ಟು ಆಗುತ್ತೋ ಅಷ್ಟು ಬೆಳಿಗ್ಗೆ ಒಂದು 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 3 sections ಮಾಡಿಕೊಂಡ್ರು. ಊಟದ ಮುಂಚೆ ಕೆಲವು, ಮಧ್ಯಾಹ್ನದ ಕೆಲವು, ರಾತ್ರಿ ಸಾಯಂಕಾಲ ಕೆಲವು, ಆ ತರಹ ಬ್ರೇಕ್ ಮಾಡ್ಕೊಂಡು. ಬಟ್ ಹಿ ವಾಸ್ ಟು ಮೇಕ್ ಶ್ಯೂರ್ ಪ್ರತಿನಿತ್ಯ ಪ್ರತಿ ದಿವಸ 33 ಸಂಧಿ ಪಾರಾಯಣ ಮಾಡ್ತಾ ಇದ್ರು ಮಹಾನುಭಾವರು. ಅಂಥ ಒಂದು ಒಲುಮೆ ದಾಸರಾಯರಲ್ಲಿ ಇತ್ತು, ದಾಸ ದೀಕ್ಷದಲ್ಲಿತ್ತು ಮಹಾನುಭಾವರಿಗೆ, ಆ ಗುಂಪಿಗೆಲ್ಲ. ಆಯ್ಕೋ ನರಸಿಂಹಾಚಾರ್ಯರಿಗೆ ತುಂಬ ದೀಕ್ಷೆ ಹರಿಕಥಾಂಸಾರ ಹಾಗೂ ಭಾಗವತದಲ್ಲಿ. ಭಾಗವತದ ಒಂದು ಸಾರನೇ ಹರಿಕಥಾಮೃತ ಸಾರ. ಸೊ ಹಾಗಾಗಿ ಭಾಗವತದಲ್ಲಿ ತುಂಬ ದೀಕ್ಷೆ ಮಹಾನುಭಾವರಿಗೆ. ಅವರು ಕಾಲಕ್ರಮೇಣ ಒಂದು ದಿವಸ ದಿವಂಗತರಾದರು, ಭಗವಂತನ ಜೀವ ದೇಹವನ್ನು ಬಿಟ್ಟು ಹೊರಟಿತು. ಆದಮೇಲೆ ಇದೆಲ್ಲ ಆಯ್ತಲ್ಲ, ಒಂದು 15 ದಿವಸದ್ದು ಕಾಕಪಿಂಡ ಅಂತ ಪ್ರಾರಂಭ ಆಗುತ್ತಲ್ಲ, ಅದು ಕಾಗೆಗೆ ಕಾಕಪಿಂಡ ಇಟ್ಟಿದ್ದಾರೆ, ಕಾಗೆ ಬರೇ ಹೊಲ್ತು. ಇವರೆಲ್ಲ ಬೇಡ್ಕೊಳ್ತಾ ಇದ್ದಾರೆ ಪುಂಖಾನುಪುಂಖವಾಗಿ, ನಾವು ನಿಮಗೆ ಅದು ಇದೇನು ಮಿಸ್ ಮಾಡಿದ್ವೋ, ತಂದಿಗೆ ಇದು ಮಾಡಿಸ್ಬೇಕು, ಅದು ಮಾಡಿಸ್ಬೇಕು, ಅದು ಜಿಲೇಬಿ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ, ಎಲ್ಲ ಏನೇನು ಬೇಕು ಎಲ್ಲ ಬೇಡ್ಕೊಳ್ತಾ ಇದ್ದಾರೆ. ಏನಾದ್ರೂ ಕಾಕಪಿಂಡ ಆಗಲಿಲ್ಲ. ಸರಿ, ಇವರೆಲ್ಲ ಕೊಪ್ರಗಿರಿಯಾಚಾರ್ಯರು ಇದ್ದ ಆ ಶಿಷ್ಯಂದ್ರ ಪೈಕೆಲ್ಲ ಒಂದು ಅಗ್ರಸ್ಥಾನದಲ್ಲಿದ್ದರು. ಅವ್ರ ಹತ್ರ ಹೋಗಿ ಬೇಡ್ಕೊಂಡ್ರು, ಸ್ವಾಮಿ ಆಚಾರ್ಯರೇ ಸಂಕಲ್ಪ ಮಾಡಬೇಕಾದೆಲ್ಲ ಮಾಡಿದ್ವಿ, ಏನು ಮಾಡಿದ್ರೂ ಕಾಕಪಿಂಡ ಆಗವಲ್ತು, ಏನು ಗೊತ್ತಾಗವಲ್ತು ಅಂತಂದರೆ ಏನಂತ ಬೇಡ್ಕೊಂಡ್ರು ಅಂತ ಹೇಳಿದ್ರು. ಕೆಲವೆಲ್ಲ ಎಂಥ ಮೂರ್ಖರಿದ್ದೀರೋ, ಇಷ್ಟು ವರ್ಷ ಆಯಿತು ಗುರುಗಳ ಜೊತೆಗೆ ಇದ್ದೀರಿ, ಗುರುಗಳ ಇಂಗಿತವನ್ನು ತಿಳ್ಕೊಳ್ಳಿಲ್ಲ ಇಷ್ಟು ವರ್ಷ ಆಯ್ತು ನೀವು ಅಂತೇಳಿ ಇವತ್ತಿನಿಂದ ಹೇಳ್ರಿ, ಅವರು ಪ್ರತಿ ಆರಾಧನೆ ದಿವಸ ಕಾಕಪಿಂಡ ಮಾಡ್ತೀವಿ, ಏನೋ ಪ್ರತಿ ಆರಾಧನೆ ದಿವಸ ಭಾಗವತ ಏನು ಪ್ರವಚನ ಹರಿಕಥಾಂಸಾರ ಪಾರಾಯಣಗಳು ಮಾಡ್ತೀವಿ ಅಂತ ಹೇಳ್ರಿ, ಕಾಕಪಿಂಡ ಆಗ್ತದೆ ಅಂತ ಹೇಳಿದ್ರು ನನ್ನ ಮಾತು. ಅದೇ ರೀತಿ ಅವ್ರು ಹೋಗಿ ಸಂಕಲ್ಪ ಮಾಡಿದ್ರು, ಇಮಿಡಿಯೇಟ್ಲಿ ಕಾಗಿ ಬಂತು, ಕಾಗಿ ಬಂದು ಕಾಕಪಿಂಡ ತೊಗೊಂಡು ಹೋಯ್ತು ನನ್ನ ಮಾತು. ಅಂದರೆ ಏನು ವೈಶಿಷ್ಟ್ಯ ಅಂತ, ದೊಡ್ಡವರ ಅವ್ರ ಸಾಧನೆಯೇ ಹರಿಕಥಾಂಸಾರದ ಭಾಗವತದ ಏನು ಹಿನ್ನೆಲೆಯಿಂದ ನಡೀತಾ ಇರುತ್ತೆ ಅನ್ನ ಮಾತು. ಅದೇ ನಿಟ್ಟಿನಲ್ಲಿ ಶ್ಯಾಮಸುಂದರ ದಾಸರು ಒಂದ್ಸಲ ಶ್ರೀರಂಗಕ್ಕೆ ಹೋಗಿರ್ತಾರೆ. ಶ್ರೀರಂಗಕ್ಕೆ ಹೋದಾಗ ಯಾವುದೋ ಕಾರಣ ವಿಶೇಷದಿಂದ ಗರ್ಭಗುಡಿ ಬಾಗಿಲು ಹಾಕ್ಬಿಟ್ಟಿರ್ತಾರೆ, ಇನ್ನ ದರ್ಶನಕ್ಕೆ ಇನ್ನ ಸ್ವಲ್ಪ ಸಮಯ ಇರುತ್ತೆ ಅಂತ ಗೊತ್ತಾಗುತ್ತೆ ಅನ್ನ ಮಾತು. ಅವ್ರಿಗೆ ಕಾರ್ಯನಿಮಿತ್ತವಾಗಿ ಎಲ್ಲೋ ಮತ್ತೆ ಮುಂದೆ ಪ್ರಯಾಣ ಬೆಳೆಸ್ಬೇಕಾಗಿರುತ್ತೆ. ಅವ್ರಿಗೆ ದರ್ಶನ ಮಾಡ್ಕೊಳ್ಳೋದು ಹೇಗೆ ಹೋಗೋದು, ಶಿಷ್ಯಂದ್ರೆಲ್ಲ ಬೇಡ್ಕೊಳ್ತಾರೆ, ಸ್ವಾಮಿ ಮುಂದಕ್ಕಂತ ನಾವು ಹೋಗ್ಬೇಕಾಗಿದೆ, ಭಗವಂತನ ಮತ್ತೆ ಭಗವಂತನ ದರ್ಶನ ಆಗದೆ ಹೊರತು ಹೇಗೆ ಅಂತಂದ್ರೆ, ಆಗಲಪ್ಪ ಭಗವಂತಗ ಅವನ ಪ್ರೇರಣೆ ಇದ್ರೆ, ಅವನ ಇಚ್ಛಾ ಇದ್ರೆ ಅವನ ದರ್ಶನ ಅವ್ನು ಮಾಡಿಸ್ಕೊಳ್ತಾನೆ, ಅವನು ಅಪ್ರೋ ಏನು ಮುಕ್ತಿ ಕರ್ಕೊಂಡು ಹೋದ್ಮೇಲೆ ಅವನಿಗೆ ನಮಗೆ ಕೊಡುವಂಥವನು, ಇಲ್ಲೇ ಇದು ಇಲ್ಲಿ ಮಾಡ್ತಾನೆ ಪರವಾಗಿಲ್ಲ ಅಂತೇಳಿ ಅವಾಗ ಅವರು ಒಂದು ದೇವ್ರ ನಮ್ಮ ಏನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಆಶು ಕವಿಗಳವರು ಕಾಯೋ ಕಾವಿರಂಗ ಅದರಲ್ಲಿ ಹೇಳ್ತಾರೆ, ನಿನ್ನನುಗ್ರಹ ಪೂರ್ಣ ಪಡೆದು ಧನ್ಯರೆನಿಸಿದ ಮಾನ್ಯ ಮಾನವಿ ಘನ ಗುರು ಜಗನ್ನಾಥ ದಾಸರ ಸನ್ನಿಧಾನದಿಂ ಬಂದೇ ತಂದೇ. ದೊಡ್ಡಸ್ತಿಗೆ ನಂದಲ್ಲ ಸ್ವಾಮಿ ಇಲ್ಲಿ, ನಿನ್ನನುಗ್ರಹ ಪೂರ್ಣ ಪಡೆದು ಎಂಥವ್ರು ಜಗನ್ನಾಥ ದಾಸರು, ನಿನ್ನ ಅನುಗ್ರಹ ಪೂರ್ಣವಾಗಿ ಪಡ್ಕೊಂಡಿದ್ದಾರೆ ಮಹಾನುಭಾವರು ಈ ಜನ್ಮದಲ್ಲಿ. ನಿನ್ನನುಗ್ರಹ ಪೂರ್ಣ ಪಡೆದು ಧನ್ಯರೇ
ನಿನ್ನ ಅನುಗ್ರಹ ಪಡೆದರಂತಂದ್ರೆ ಬೈ ಡಿಫಾಲ್ಟ್ ಧನ್ಯತ್ವ ಬಂದೇ ಬಂತು. ಧನ್ಯತ್ವ ಈಸ್ ಆಟೋಮೆಟಿಕಲಿ ಫಾಲೋ, ಇಟ್ ಆಟೋಮೆಟಿಕಲಿ ಫಾಲೋಸ್ ನಿನ್ನ ಅನುಗ್ರಹ. ನಿನ್ನನುಗ್ರಹ ಪೂರ್ಣ ಪಡೆದು ಧನ್ಯರೆನಿಸಿದ ಮಾನ್ಯ ಮಾನವಿ, ಮಾನ್ಯರು ಘನಗುರು ಜಗನ್ನಾಥ ದಾಸರ ಸನ್ನಿಧಾನದಿಂ ಬಂದೇ ತಂದೇ. ನಾವು ಯಾವಾಗಲೂ ಭಗವಂತನ ಹತ್ರ ಹೋಗಿ ನಮ್ಮ ದೊಡ್ಡಸ್ಗೆ ಹೇಳ್ಕೋಬಾರ್ದು, ಸ್ವಾಮಿ ನಾನು ಇಂಥವನು ಅಂಥವನು ನಿನ್ನ ಹತ್ರ ಬಂದಿದ್ದು ನೋಡಪ್ಪ ಹೇ ದರ್ಶನ ಕೊಡು ಅಂತೇಳಿ. ಇವಾಗ ವಿ ಶುಡ್ ಆಲ್ವೇಸ್ ಬಿ ಇನ್ ದ ಸಪೋರ್ಟ್. ನಮ್ಮ ಸಪೋರ್ಟ್ಗಾಗಿ ನಮ್ಮ ದೊಡ್ಡವ್ರನ್ನ ಲಾಯರ್ಸ್ ತರಹ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಾವು ದೊಡ್ಡವ್ರನ್ನ. ಆ ತರಹ ಶ್ಯಾಮಸುಂದರ ದಾಸರು ಈ ದೇವರ ನಾಮವನ್ನು ಇಮಿಡಿಯೇಟಾಗಿ ರಚನೆ ಮಾಡ್ತಾರೆ. ಆಶು ಕವಿಗಳು ಮಾಡಿದಗಳಿಗೆ ಭಗವಂತ ದರ್ಶನ ಕೊಡ್ತಾನೆ. ಆ ತರಹ ದೊಡ್ಡವರು ಅವರ ಒಂದು ಅವ್ರಿಗೆ ಜಗನ್ನಾಥದಾಸರಲ್ಲಿದ್ದ ವಿಶ್ವಾಸ ನಂಬಿಕೆ ಹಾಗೂ ಆ ಸಾಹಿತ್ಯದಲ್ಲಿ ಹರಿಕಥಾಂ ಸಾರದಲ್ಲಿದ್ದ ಅವ್ರಿಗೆ ಒಂದು ದೃಢ ವಿಶ್ವಾಸ, ಈ ಎಲ್ಲ ಕೆಲವು ಅವರ ಜೀವನ ಚರಿತ್ರೆಗಳಿಂದ ನಮಗೆ ತಿಳಿದು ಬರುತ್ತೆ. ಇನ್ನು ಇದು ಮುಂದಕ್ಕೆ ಹೋಗೋಣ. ಕರ್ಜಿಗೆ ದಾಸಪ್ಪ ದಾಸರು ಶ್ರೀಧ ವಿಠಲಾಂಕಿತರು. ಹರಿಕಥಾಮೃತ ಸಾರ ಇಂದಿನ ದಿವಸ 32 ಸಂಧಿ ಹೇಳಿ ಫಲಶ್ರುತಿ ಹೇಳಲಿಲ್ಲ ಅಂತಂದರೆ ಉಪಯೋಗ ಇಲ್ಲ. ಸೊ ನಿಮಗೆ 33 ಸಂಧಿ ಅಂತ ಅನಿಸ್ಕೊಳ್ತಿದ್ದೆ ಹರಿಕಥಾಮ ಸಾರ ಇದ್ದಿದ್ದು 32 ಸಂಧಿಗಳೇ. ಜಗನ್ನಾಥದಾಸರು ತಾವು ಸ್ವತಃ ಬರೆದಿದ್ದು 32 ಸಂಧಿಗಳೇ, ಆದರೆ 33 ಸಂಧಿಗಳು ಅಂತ ಅನಿಸ್ಕೊಳ್ತಾ ಇರ್ತದೆ ಹರಿಕಥಾಮ ಸಾರ. ಯಾಕಂದರೆ ಅಷ್ಟು ಒಂದು ಏನು ವೈಶಿಷ್ಟ್ಯ ಕರ್ಜಿಗಿ ದಾಸರ ಶ್ರೀಧ ವಿಠಲರ ಒಂದು ಫಲಶ್ರುತಿ ಸಂಧಿಗೆ. ಆ ಫಲಶ್ರುತಿ ನಿಮಗೆಲ್ಲ ಈಗಾಗಲೇ ತಿಳಿದಂತೆ ಶ್ರೀಧ ವಿಠಲರು ಅಜಾಮಿಳನ ಥರ ಇದ್ರನ್ನ ಮಾತು. ಅಜಾಮಿಳ ಬೇರೆ ಇಲ್ಲ, ನಿಮ್ಮದು ಭಾಷಾ ಬೇರೆ ಇಲ್ಲ, ಆ ತರಹ ಇದ್ರು ಶ್ರೀಧ ವಿಠಲರು. ಇದೇ ನಿಟ್ಟಿನಲ್ಲಿ ನನಗೂ ಒಂದು ದೊಡ್ಡವರ ಸಾಧು ಸಂಘದ ಒಂದು ವೈಶಿಷ್ಟ್ಯ ಏನಂತೇಳಿ, ಜಯೇಶ ವಿಠಲರು ಮೈಸೂರಿನಲ್ಲಿ ಇರ್ತಾ ಇದ್ರು ಮಹಾನುಭಾವರು, ಇಬ್ರಾಂಪುರ ಅಪ್ಪವರು ಅಂತೇಳಿ ಮಂತ್ರಾಲಯದ ಹತ್ತಿರ ಒಂದು ಕ್ಷೇತ್ರ. ಆ ಇಬ್ರಾಂಪುರ ಅಪ್ಪವರ ಶಿಷ್ಯಂದರು ವಿಜಯ ರಾಮಚಂದ್ರ ವಿಠಲರು ಅಂತೇಳಿ, ಅವರು ಮೈಸೂರು ಆ ಕ್ಷೇತ್ರದ ನಿವಾಸಿಗಳು. ಅವರ ಶಿಷ್ಯಂದರು ಶ್ರೀ ಜಯೇಶ ವಿಠಲರು ಅಂತೇಳಿ. ಆ ಜಯೇಶ ವಿಠಲರು ಅವರ ಶಿಷ್ಯಂದ್ರಿಗೆ ಇಂಗ್ಲೀಷ್ನಲ್ಲಿ ಲೆಟರ್ ಬರ್ತಾ ಇದ್ರು. ಆ್ಯಂಡ್ ಹೀ ಈಸ್ ಫ್ರಮ್ ಮಡ್ರಾಸ್ ಯೂನಿವರ್ಸಿಟಿ. ಆ ಟೈಮ್ನಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ 100 years ಬ್ಯಾಕ್. ಇಂಗ್ಲೀಷ್ ಕೇಳ್ತೀರಾ, ಏನು ಅದ್ಭುತ ಇಂಗ್ಲೀಷ್. ಸೊ ಹೀ ಯೂಸ್ ಟು ರೈಟ್ ಉಭಯ ಕುಶಲೋಪರಿ, ದಟ್ ವಾಸ್ ದಟ್ ಯೂಸ್ ಟು ಬಿ ದ ಓನ್ಲಿ ಸೆಂಟೆನ್ಸ್, ಅದೊಂದೇ ಸೆಂಟೆನ್ಸ್ ಇಂಗ್ಲೀಷ್ನಲ್ಲಿ ಏನೋ ಉಭಯ ಕುಶಲ. ಅದಾದಮೇಲೆ ದ ಎಂಟೈರ್ ಲೆಟರ್ ಯೂಸ್ ಟು ಬಿ ಅಧ್ಯಾತ್ಮ. ಆ ತರಹ ಬರಿತಾ ಇದ್ರು ಮಹಾನುಭಾವರು. ಅವರು ಸಾಧು ಸಂಘದ ನಿನ್ನೆ ತುಂಬ ಚೆನ್ನಾಗಿತ್ತು ಅರವಿಂದ್ ಅವರು ಕವರ್ ಮಾಡಿದ್ದು, ಇಟ್ ವಾಸ್ ವೆರಿ ನೈಸ್. ಆ್ಯಕ್ಚುಲಿ ಸಾಧು ಸಂಘದ ವೈಶಿಷ್ಟ್ಯ ಏನಂತೇಳಿ ಅವರು ತಿಳಿಸಿದ್ರು ನಿನ್ನೆ. ಅದರದ್ದು ದೊಡ್ಡವರು ಏನು ಹೇಳ್ತಾರೆ ಅವ್ರ ಪತ್ರದ ಮೂಲಕ ಏನು ಶಿಷ್ಯಂದ್ರಿಗೆ ತಿಳಿಸ್ಕೊಡ್ತಾರೆ ಎಂಬುದು, ಐ ವೀಪ್ ಟಿಯರ್ಸ್ ಆಫ್ ಬ್ಲಡ್ ಫಾರ್ ವ್ಯಾಂಡ್ರಿಂಗ್ ಇನ್ ಎ ವೈಲ್ಡರ್ನೆಸ್ ಡಿವೈಡ್ ಆಫ್ ಹರಿಭಕ್ತಾಸ್, ಟು ಲಿವ್ ಟು ಈಟ್ ಆ್ಯಂಡ್ ಸ್ಲೀಪ್ ಓನ್ಲಿ ಈಸ್ ಹೆಲ್. ಮೈಂಡ್ ವಿಲ್ ನಾಟ್ ರಿಲೀಸ್ ಧ್ಯಾನ ವಿಥೌಟ್ ಸಾಧು ಸಂಘ ವಿಚ್ ಎಕ್ಸೈಟ್ ಅವರ್ ಡಾರ್ಮೆಂಟ್ ಭಕ್ತಿ ಆ್ಯಂಡ್ ಹೋಲ್ಡ್ಸ್ ದ ಮೈಂಡ್ಸ್ ರೆವಿಟೆಡ್ ಟು ಹಿಸ್ ಲೋಟಸ್ ಫೀಟ್. ಇದು ಇಂಗ್ಲೀಷ್ ಪತ್ರದಲ್ಲಿ ಅವ್ರ ಶಿಷ್ಯರಿಗೆ ಇದು ಲೆಟರ್ ಬರೆಯೋದು. ನಾವು ಯಾರನ್ನು ಬರೆದಿದ್ದೇವೆ ಇಂಥ ಲೆಟರ್ಸ್, ನಾವೆಲ್ಲ ನಾರ್ಮಲ್ ಲೆಟರ್ಸ್. ಇನ್ನೊಂದು ಬರೀತಾರೆ ಇನ್ನೊಂದು ಲೆಟರ್ನಲ್ಲಿ, ದ ಗ್ರೇಟ್ ಡಿಫಿಕಲ್ಟಿ ಲೈಸ್ ಇನ್ ದ ಟ್ರೈನಿಂಗ್ ದ ಮೈಂಡ್ ಟು ಲುಕ್ ಇನ್ ಟು ದ ಇನ್ಸೈಡ್ ಆಫ್ ಇಟ್ ಸೆಲ್ಫ್, ಟು ಡ್ವೆಲ್ ಅಪಾನ್ ದ ನಿಧಿ ಇನ್ ದ ಹಾರ್ಟ್ ಆ್ಯಂಡ್ ಅಪಾನ್ ದ ಆಕ್ಟರ್ ಇನ್ ದ ಜೀವ ನಾಮಕ. ಏನು ಅದ್ಭುತ ಇದೆ ನೋಡ್ರಿ, ಮತ್ತೆ ಓದ್ತೀನಿ ಕೇಳ್ರಿ. ದ ಗ್ರೇಟ್ ಡಿಫಿಕಲ್ಟಿ ಲೈಸ್ ಇನ್ ಟ್ರೈನಿಂಗ್ ದ ಮೈಂಡ್ ಟು ಲುಕ್ ಇನ್ ಟು ದ ಇನ್ಸೈಡ್ ಆಫ್ ಇಟ್ ಸೆಲ್ಫ್, ಟು ಲುಕ್ ಇನ್ ಟು ದ ಇನ್ಸೈಡ್ ಆಫ್ ಇಟ್ ಸೆಲ್ಫ್. ತಾನು ಒಳಗೆ ನೋಡ್ಕೋಬೇಕಂತ ಪುರಂದಾಸರ ವಾಕ್ಯನ ಉಂಟಲ್ಲ, ಟು ಇನ್ಸೈಡ್ ಟು ಇಟ್ ಸೆಲ್ಫ್ ಆಫ್ ಇಟ್ ಸೆಲ್ಫ್ ಟು ಡ್ವೆಲ್ ಅಪಾನ್ ನಿಧಿ ಇನ್ ದ ಹಾರ್ಟ್. ಒಳಗೆ ನಿಧಿ ಇದೆ, ನಮಗೆ ಹೊರಗೆ ಹುಡುಕೋಬೇಕಾದ ಪ್ರಶ್ನೆನೇ ಇಲ್ಲ. ಒಂದು ಶೇಷದಾಸರ ಸುಳಾದಿ ತಗೊಳ್ಳೋಣ, ಐ ಬಿ ಲಿಟ್ಲ್ ಕ್ವಿಕ್. ಶೇಷದಾಸರ ಸುಳಾದಿಯಲ್ಲಿ ನಾವು ಹೊರಗೆ ಏನು ಹುಡುಕೋದೇ ಬೇಕಾಗಿಲ್ಲ. ಆ ಜ್ಞಾನ ಬಂದರೆ ಎಲ್ಲ ಎವ್ರಿಥಿಂಗ್ ಇಸ್ ದೇರ್ ವಿದಿನ್ ಅಸ್ ಅನ್ ಮಾತು. ಗುರುಗಳು ಒಳಗೆ ಇದ್ದಾರೆ. ಇನ್ ದ ಹಾರ್ಟ್ ಆ್ಯಂಡ್ ಅಪಾನ್ ದ ಆಕ್ಟರ್ ಇನ್ ದ ಜೀವ ಇನ್ ದ ಜೀವ ದ ಜೀವ ನಾಮಕ. ದ ಮೈಂಡ್ ಇನ್ ನೇಚರ್ ಈಸ್ ಅಟ್ರಾಕ್ಟೆಡ್ ಬೈ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್ ಆ್ಯಂಡ್ ದ ಇನ್ಸೈಡ್ ಇಸ್ ಪರ್ಫೆಕ್ಟ್ ಡಾರ್ಕ್ನೆಸ್ ಟು ಇಟ್ ಫಾರ್ ದ ಟ್ರೈನಿಂಗ್. ಫಾರ್ ದಿಸ್ ಟ್ರೈನಿಂಗ್ ಸತ್ ಸಹವಾಸ ಸಾಧು ಸಂಘ ಫಾರ್ ದಿಸ್ ಟ್ರೈನಿಂಗ್ ಸತ್ ಸಹವಾಸ ಈಸ್ ದ ಫಸ್ಟ್ ರಿಕ್ವಿಸಿಟ್. ದ ಪ್ರೀ ರಿಕ್ವಿಸಿಟ್ ಏನಪ್ಪಾ ಅಂತಂದರೆ ಭಗವಂತನ ಕಾರುಣ್ಯ.
ನಮಗೆ ಬರಬೇಕಾದ್ರೆ, ಭಗವಂತನ ಬಿಂಬ ಸಾಕ್ಷಾತ್ಕಾರ ನಮಗೆ ಆಗ್ಬೇಕಾದ್ರೆ ಏನು ದ ಫಸ್ಟ್ ಕ್ವಾಲಿಫಿಕೇಶನ್? ಸಾಧು ಸಂಘ, ವಿಚ್ ಮೀನ್ಸ್ ಯು ನೀಡ್ ಟು ಫೈಂಡ್ ದ ಸಾಧುಗಳು ಎಕ್ಸ್ಟರ್ನಲ್ ಟು, ನಾಟ್ ವಿದಿನ್. ಯು ಕೆನಾಟ್ ಡೈರೆಕ್ಟ್ ಜಂಪ್ ಇನ್ಸೈಡ್, ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಎಕ್ಸ್ಟರ್ನಲ್. ಅಂಡ್ ಅವರ ಅನುಗ್ರಹದಿಂದ ಭಗವಂತ ವಿಲ್ ಸ್ಟಾರ್ಟ್ ಶೋಯಿಂಗ್ ಅಪ್ ಹಿಮ್ಸೆಲ್ಫ್ ಇನ್ಸೈಡ್, ರೈಟ್? ದಟ್ಸ್ ವಾಟ್ ಹೀ ಇಸ್ ಸೇಯಿಂಗ್. ಫಾರ್ ದಿಸ್ ಟ್ರೈನಿಂಗ್ ಸತ್ಸಹವಾಸ, ಫಾರ್ ದಿಸ್ ಟ್ರೈನಿಂಗ್ ಸತ್ಸಹವಾಸ ಇಸ್ ದ ಫಸ್ಟ್ ರಿಕ್ವಿಸಿಟ್ ಆ್ಯಂಡ್ ಇಟ್ ಈಸ್ ರೇರ್ ಕಮಾಡಿಟಿ ಜಸ್ಟ್ ನಾವ್. ಅವ್ರು ಹೇಳ್ತಾ ಇದ್ರು ಈ ಕಾಲದಲ್ಲಿ ಇಟ್ ಈಸ್ ಜಸ್ಟ್ ರೇರ್ ಕಮಾಡಿಟಿ, ಇಟ್ಸ್ ನಾಟ್ ಸೋ ಈಸಿಲಿ ಅವೈಲೇಬಲ್ ನಾವ್. ಸೋ ಅರವಿಂದ್, ಯು ಆರ್ ವೆರಿ ಲಕ್ಕಿ ದಟ್ ಯು ಗಾಟ್ ಸಚ್ ಕಮಾಡಿಟಿ ಅಕ್ರಾಸ್ ಇನ್ ಯು ಎಸ್ ಎಸ್ಪೆಷಲಿ, ರೈಟ್? ಸೊ ಯು ಎಸ್ ಅಮೆರಿಕಾ ಭೋಗಭೂಮಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ನನಗೆ ಇಂಥ ಅಂದರೆ ಅರವಿಂದ ಅಂದ್ರೆ ದಿಸ್ ಇಸ್ ಒನ್ ಎಕ್ಸಾಂಪಲ್ ಅಂದರೆ ಇಂಥ ಸಾಧು ಅಂದರೆ ಸಾತ್ವಿಕ ಯೋಗಿ ಜೀವ ಎಲ್ಲಿದ್ರೆ ಸಾಧನ ಆಗ್ಲಿಕ್ಕೆ ಏನು ಕಷ್ಟ ಹೇಳ್ರಿ? ಐ ಫೀಲ್ ರಿಯಲಿ ಪಿಟಿ ಫಾರ್ ಸಚ್ ಪೀಪಲ್ ಹೂ ಮೇಕ್ ಸಚ್ ಕಮೆಂಟ್ಸ್. ಎನಿವೇ, ದಟ್ ಇಸ್ ಅ ಡಿಫ್ರೆನ್ಸ್ ಟು, ಲೆಟ್ಸ್ ನಾಟ್ ಗೆಟ್ ಇನ್ ಟು ದಟ್. ಇನ್ನೊಂದು, ದಿಸ್ ಇಸ್ ಲಾಸ್ಟ್ ಪೀಸ್. ತಂದೆ ಮುದ್ದು ಮೋಹನ ದಾಸರ್ ಅಂತ ನಿನ್ನ ಹೇಳ್ತಾ ಇದ್ದೆ, ತಂದೆ ವೆಂಕಟೇಶ ವಿಠಲರ ಪರಮಗುರುಗಳು. ಅವರು ಶಿಷ್ಯಂದ್ರೊಬ್ಬರು ಸಿ ಹೈವದನ್ ರಾಯರ್ ಅಂತೇಳಿ ಪ್ರದ್ದುಟೂರಿನಲ್ಲಿ ಇರ್ತಾ ಇದ್ರು ಮಹಾನುಭಾವರು, ಸಿ ಹೈವದನ್ ರಾಯರ್ ಅಂತೇಳಿ. ಅವರು ಅವ್ರ ಬಗ್ಗೆ ಹೇಳ್ಕೊಳ್ತಾರೆ, ಅವರೊಂದು ಲೆಟರ್ ಬರೀತಾರೆ, ಅವರು ಪರಿಚಯ ಇದ್ದವ್ರಿಗೂ ಅವ್ರ ಗುರುಗಳಿಗೆ ಯಾರಿಗೋ ಬರೀತಾರೆ. ಆ ಲೆಟರ್ನಲ್ಲಿ ಹಿ ಮೇಕ್ಸ್ ಅ ಕಮೆಂಟ್ ಆ್ಯಂಡ್ ಹಿ ಇಸ್ ನೋ ಅದರ್ ದೆನ್ ವಾಟ್ ಯುವರ್ ಇನ್ ದ ಪ್ರೀವಿಯಸ್. ಹಿ ವಾಸ್ ಮಚ್ ಮೋರ್ ಬಿಯಾಂಡ್ ದಟ್ ಬಿಕಾಸ್ ಹಿ ಯೂಸಸ್ ದಿಸ್ ವರ್ಡ್. ಆಸ್ ಅವರ್ ಗ್ರೇಟ್ ಗುರುಜಿ ಚೋಸ್ ದಿಸ್ ಪಾಮರ ದ ವೇ ಯು ಆರ್ ಚೋಸನ್ ಬೈ ಶ್ರೀ ಸತ್ಯಾತ್ಮರು, ಆಸ್ ಅವರ್ ಗ್ರೇಟ್ ಗುರುಜಿ ಚೋಸ್ ದಿಸ್ ಪಾಮರ ಹೂ ವಾಸ್ ಎ ಸ್ವಪಚ ಎ ಚಂಡಾಲ ಆ್ಯಂಡ್ ಸೆಲ್ಫ್ ಸ್ಟೈಲ್ಡ್ ಆಸ್ ಪ್ರದ್ದುಟೂರ್ ಅಜಾಮಿಳ. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ವಾಟ್ ಎಕ್ಸ್ಟೆಂಟ್ ಹುಡ್ ಆ ಗಾನ್ ಇನ್ ಎವರ್ ರೆಸ್ಪೆಕ್ಟ್. ಅಜಾಮಿಳ ಯಾವ್ಯಾವ ಕೆಲಸ ಮಾಡಿದ, ಎಲ್ಲ ಕೆಲಸ ಇವ್ರು ಮಾಡಿದಾರೆ. ಆ ಭಾವನೆ ನೋಡ್ರಿ ಹ್ಯಾಕ್ ಬರ್ತಾ ಇದ್ದ, ಆ ಮನೋತರಂಗದಿಂದ ಆ ಭಾವನೆಗಳು ಹ್ಯಾಕ್ ಬರ್ತಾವೆ ನೋಡ್ರಿ ಮಹಾನುಭಾವರಿಗೆ. ಸ್ವಪಚ ಚಂಡಾಲ ಆ್ಯಂಡ್ ಎ ಸೆಲ್ಫ್ ಸ್ಟೈಲ್ಡ್ ಪ್ರದ್ದುಟೂರ್ ಅಜಾಮಿಳ ಆಸ್ ಹಿಸ್ ಫಿಟ್ ಡಿಸೈಪಲ್ ಟು ಸ್ಪ್ರೆಡ್ ಹಿಸ್ ದಾಸಕೂಟ ಕಲ್ಟ್ ಆ್ಯಂಡ್ ಲಿಟ್ರೇಚರ್ ಇನ್ ದ ಪಾರ್ಟ್ಸ್ ಇನ್ ದಿಸ್ ಪಾರ್ಟ್ಸ್ ಆ್ಯಂಡ್ ಬ್ಲೆಸ್ ದಿಸ್ ಸಾಲ್ ಬೈ ರಿಫಾರ್ಮಿಂಗ್ ಆ್ಯಂಡ್ ಮೇಕಿಂಗ್ ಮೀ ಟು ಟರ್ನ್ ಎ ನ್ಯೂ ಲೀಫ್ ಟುವರ್ಡ್ಸ್ ಗುರು ಮೈಂಡೆಡ್ನೆಸ್ ಆ್ಯಂಡ್ ಗಾಡ್ ಮೈಂಡೆಡ್ನೆಸ್. ಇದು ದೊಡ್ಡವರ, ಈ ದೊಡ್ಡವರ ಸಾಹಿತ್ಯದಲ್ಲಿ ಏನು ಸಿಗುತ್ತೆ ನಮಗೆ? ಇದು ಸಿಗುತ್ತೆ ನಮಗೆ. ದೊಡ್ಡವರ ಹತ್ರ ಮಾತಾಡೋದ್ರಿಂದ ಏನು ಸಿಗುತ್ತೆ ನಮಗೆ? ಅವ್ರ ಸತ್ಸಹವಾಸದಿಂದ ಏನು ಸಿಗುತ್ತೆ ನಮಗೆ? ದಿಸ್ ಇಸ್ ವಾಟ್ ವಿಲ್ ಗೆಟ್ ಫ್ರಮ್ ದೇರ್ ಸಹವಾಸ ಅಂತೇಳಿ ಈ ಒಂದು ವಿಷಯವನ್ನು ತಿಳಿಸಿ, ಐಕೂರಾಚಾರ್ಯರ ಬಗ್ಗೆ ನಾವು ಅದೇ ಜಗನ್ನಾಥ ದಾಸರನ್ನ ಇವರು ಹ್ಯಾಕ್ ಕಂಡ್ರದಂತ ನೋಡಿ ಆಮೇಲೆ ಶ್ರೀಧರ ವಿಠಲ ಬಗ್ಗೆ ಮಾತಾಡ್ತಿದ್ವಿ. ಶ್ರೀಧರ ವಿಠಲ ದಾಸರು ಹರಿಕಥಾಂಸರದ ಬಗ್ಗೆ, ಈ ಪತ್ರಗಳು ಹೇಗೆ ಎಲ್ಲಿಗೆ ಸಿಗುತ್ತೆ, ಹೇಗೆ ಬಂದು ಅವೈಲಬಲ್ ಆಯ್ತು ಜನಗಳಿಗೆ? ಜನಗಳಿಗೆ ಹೇಗೆ ಅದು ಭಾಳ ಕಷ್ಟ ಇದೆ. ಜಯೇಶ ವಿಠಲರ ಪತ್ರಗಳು ಸಾಧಾರಣ ಹಾಗೆ ಓಪನ್ ಆಗಿ ಯಾರಿಗೆ ಕೊಡೋದಿಲ್ಲ. ಅದೇನು ಸ್ವಲ್ಪ ನಿಕಟವಾಗಿದ್ದವ್ರಿಗೆ ಸ್ವಲ್ಪ ಅದು ಹೊರಗೆ ಬೀಳುತ್ತವೆ. ಅದು ಹೇಗಂತಂದರೆ ರತ್ನಗಳು ಹೇಗೆ ಹೊರಗೆ ಬರುತ್ತೋ ಆ ತರಹ ಸ್ವಲ್ಪ ಅವ್ರು ಕೊಡ್ಲಿಕ್ಕೆ ಸಾಕು. ಅದಕ್ಕೇನಂತಂದರೆ ದೊಡ್ಡವರಂತ ತಿಳ್ಕೊಂಡ ಮೇಲೆ ಅವ್ರ ಹತ್ರ ಹೋಗಿ ಯಾವಾಗೂ ಏನಂತಂದರೆ ನಾವು ನಮ್ಮ ದೊಡ್ಡಸ್ತಿಗೆ ಸಾಧಾರಣ ನಂದೊಂದು ಏನು ದುಚ್ಚಟ ಹೋಗಿ ದೊಡ್ಡಸ್ತಿಗೆ ತೋರಿಸ್ಕೊಳ್ಳೋದು. ನಾವು ಯಾವಾಗ ದೊಡ್ಡವರು ಭೇಟಿ ಆಗ್ತೀವಿ ಅವ್ರ ಹತ್ರ ನಾವು ಅವ್ರ ಗುರುಗಳು ಹಾಗಿದ್ರು, ಅವ್ರ ಪರಮ ಗುರುಗಳು ಹಾಗಿದ್ರು, ಅದ್ರ ಬಗ್ಗೆ ನಾವು ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರೆ ದೆನ್ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಆಲ್ ದೀಸ್ ಆಸ್ಪೆಕ್ಟ್ಸ್. ಆ ತರಹ ಕೆಲವು ಲೆಟರ್ಸ್ ಸಿಕ್ಕಿವೆ. ಈ ಬಗ್ಗೆ ಕರ್ಜಗಿ ದಾಸರು, ದಾಸಪ್ಪ ದಾಸರು ಏನೋ ಹೇಳ್ತಾ ಇದ್ದಾರೆ ಅವ್ರದ್ದು ಜೀವನದಲ್ಲಿ, ಹೀ ಇಸ್ ಆಲ್ಸೋ ನೋ ಅದರ್ ದೆನ್ ಅಜಾಮಿಳ, ಹಿ ವಾಸ್ ಕರ್ಜಗಿ ಅಜಾಮಿಳ ಇನ್ ಶಾರ್ಟ್, ರೈಟ್? ಅವರು ಪರಿವರ್ತನೆ ಹೊಂದಿದ ಮೇಲೆ ಅವರು ಭಗವಂತನ ಬಗ್ಗೆ ಹರಿಕಥಾಂಸಾರದ ಬಗ್ಗೆ ಈ ಉದ್ಗಾರ ತೆಗಿತಾರೆ. ವ್ಯಾಸ ತೀರ್ಥರವಲುಮೆಯೋ ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಯರ ದಯವೋ ತಿಳಿಯದು ಓದಿ ಕೇಳದಲೆ ಕೇಶವನ ಗುಣಮಣಿಗಳನ್ನು ಪ್ರಾಣೇಶ ಗರ್ಪಿಸಿ ವಾದಿರಾಜರ ಕೋಶ ಕೊಪ್ಪುವ ಹರಿಕಥಾಮೃತ ಸಾರ ಪೇಳುವಡೆ. ಈ ಪದ್ಯಕ್ಕೆ ಎರಡು ನಿಟ್ಟಿನಲ್ಲಿ ನಾವು ಅರ್ಥವನ್ನು ನೋಡ್ಬೋದು. ಒಂದು ಕೃತಿಯಲ್ಲಿ ಪ್ರಾಣೇಶದಾಸರು ಜಗನ್ನಾಥದಾಸರ ಅವತಾರಗಳು ಏನಂತ ತಿಳಿಸ್ಕೊಡ್ತಾರೆ. ಇವರು ಸಲಹಾದರಾದ್ಮೇಲೆ ಅವ್ರು ಯಾವ್ಯಾವ ಅವತಾರಗಳು ಮಾಡಿದ್ರು, ಎಷ್ಟನೇ ಅವತಾರ ಜಗನ್ನಾಥದಾಸರ ಅವತಾರ, ಇನ್ನು ಮುಂದೆ ಎಷ್ಟು ಅವತಾರಗಳು ಮಾಡ್ಬೋದು ಅಂತೇಳಿ ಅದೆಲ್ಲ ಡೀಟೇಲ್ಸ್ ಕೊಡ್ತಾರೆ ಅನ್ನ ಮಾತು. ಆ ನಿಟ್ಟಿನಲ್ಲಿ
ಸೋದೆ ವಾದಿರಾಜರ ಲಾತವೆ ಚಕ್ರವರ್ತಿ ಭಾವಿಸಮೀರರಾದ ವಾದಿರಾಜರ ಹತ್ರ ಇವರು ಜಗನ್ನಾಥದಾಸರು ಅವರ ಶಿಷ್ಯತ್ವವನ್ನು ಮಾಡಿದವರನ್ನಮಾತು. ಏನು ಇವ್ರ ಕೆಲಸ ಅಂತಂದರೆ ನೀರು ತಂದು ಹಾಕೋದು, ಅವ್ರ ಲಂಗೋಟಿ ಒಗೆಯೋದು. ಸೋದೆ ವಾದಿರಾಜರ ಲಂಗೋಟಿ ಒಗೆಯೋ ಕೆಲಸ ಜಗನ್ನಾಥದಾಸರ ಪೂರ್ವ ಜನ್ಮದಲ್ಲಿ ನಡೀತಾ ಇತ್ತನ್ನಮಾತು. ಅವ್ರ ಲಂಗೋಟಿ ಒಗೆಯೋದು, ಅವ್ರ ವಸ್ತ್ರಗಳನ್ನು ಹಿಂದಿ ಹಾರಾಕೋದು, ಸ್ವಾಮಿಗಳ ವಸ್ತ್ರಗಳೆಲ್ಲ ಹಾರಾಕ್ಬೇಕಲ್ಲ, ಆ ಕೆಲಸ ಇವ್ರದಿತ್ತಂತೆ. ಒಂದು ಸಮಯದಲ್ಲಿ ಏನಾಗುತ್ತೆ, ಈ ಕತೆ ಹೇಳ್ತಾರೆ, ತುಂಬ ಜನ ಕೇಳಿರ್ಬೋದು ನೀವು. ವಿಜಯನಗರ ಸಾಮ್ರಾಜ್ಯದಲ್ಲಿ ಹಂಪಿ ಕ್ಷೇತ್ರದಲ್ಲಿ ವಾದಿರಾಜರು ಬಂದ ಕಾಲಕ್ಕೆ ವಾದಿರಾಜರು, ವ್ಯಾಸರಾಜರು, ಪುರಂದರದಾಸರು ಒಂದೆಲ್ಲೋ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಏನೋ ವಿಚಾರ ವಿನಿಮಯ ಮಾಡ್ತಾ ಇರ್ತಾರೆ. ಆದರೆ ಕನಕದಾಸರು ಒಂದು ಹುಡುಗನ ಕರೀತಾರೆ, ಮತ್ತು ಈ ಹುಡುಗನ ಯಾರು ಈ ಲಂಗೋಟಿ ಒಗೆಯೋ ಹುಡುಗನ ಕರೀತಾರೆ, ಇಲ್ಲಿ ಬಾಪ ಅಂತೇಳಿ ಕರೆದುಬಿಟ್ಟು ಅಲ್ಲಿ ಅವ್ರು ಮೂರು ಜನ ಕೂತಿದಾರಲ್ಲ, ಏನು ಮಾಡ್ತಾ ಇದ್ರು, ದೂರದಿಂದ ನೋಡ್ಕೊಂಬ, ಡಿಸ್ಟರ್ಬ್ ಮಾಡಬೇಡ ಅವ್ರನ್ನ, ದೂರದಿಂದ ನೋಡ್ಕೊಂಡು ಬಾ ಅಂತ ಹೇಳ್ತಾರೆ. ಇವ್ರು ದೂರದಿಂದ ಅಲ್ಲಿ ಹೋಗ್ತಾರೆ, ಹೋಗ್ಬಿಟ್ಟು ಕುತೂಹಲದಿಂದ ಏನು ಮಾಡ್ತಾರೆ ಅಂತ ನೋಡ್ತಾರೆ. ಒಬ್ಬರು ಏನೋ ಡಿಸ್ಕಷನ್ಸ್ ನಡೀತಾ ಇರ್ತೇವೆ, ಏನೋ ಆನಂದದಿಂದ ಪರವಶರಾಗಿರ್ತಾರೆ, ಒಬ್ರು ಅಳ್ತಾ ಇರ್ತಾರೆ, ಒಬ್ರು ನಗುತ್ತಾ ಇರ್ತಾರೆ, ಒಬ್ರು ಜಿಗಿತಾ ಇರ್ತಾರೆ, ಏನೇನೋ ವ್ಯಾಪಾರ ನಡೀತಾ ಇರ್ತದೆ. ಇವ್ರು ಬಂದು ತಿಳಿಸ್ತಾರೆ ಅನ್ಮಾತು, ಹೀಗೆಲ್ಲ ನಡೀತದೆ, ಒಂದು ಕೆಲಸ ಮಾಡು, ಇವಾಗ ಹೋಗು ಅವ್ರ ಹತ್ರ, ಡಿಸ್ಟರ್ಬ್ ಮಾಡು ಅವ್ರನ್ನ, ಹೋಗ್ಬಿಟ್ಟು ಅವ್ರು ನಗುತ್ತಾ ಇದ್ದಾರಲ್ಲ ಆ ನಗುವಿನಲ್ಲಿ ಸ್ವಲ್ಪ ನಗು ಕೊಡು ಅಂತ ಹೇಳು, ಅವ್ರು ಅಳ್ತಾ ಇದ್ದಾರಲ್ಲ ಆ ಅಳುವಿನಲ್ಲಿ ಸ್ವಲ್ಪ ಅಳು ಕೊಡು ಅಂತ ಹೇಳು, ಅವರ ಭಾವನೆ ಉಂಟಲ್ಲ ಆ ಭಾವನದಲ್ಲಿ ಸ್ವಲ್ಪ ಭಾವನೆ ಕೊಡು ಅಂತ ಹೇಳು, ಅವರು ನಾಟಿ ಮಾಡ್ತಾ ಇದ್ದಾರಲ್ಲ ನಾಟ್ಯದಲ್ಲಿ ಸ್ವಲ್ಪ ನಾಟ್ಯ ಕೊಡು ಅಂತ ಹೇಳು ಅಂತ ಕೇಳ್ತಾರೆ. ನಗುವರೋ ರೋಧಿಸುವರೋ ನಾಟ್ಯವಾಡುವರೋ ಬಡವರೋ ಬಡತನದ ಭಾಗ್ಯ ಭಾಗವತರು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖವಿತ್ತು ಕಾಯೋ ಕರುಣ ಸಾಗರ. ಆ ಒಂದು ಆ ಮೂರು ಜನದ ಸಾಧನದ ಪರಿಪಾಕ ಈ ಮಹಾನುಭಾವರಿಗೆ ವ್ಯಾಸತೀರ್ಥರ ಒಲುಮೆಯೋ ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಯರ ದಯವೋ ತಿಳಿಯದು. ಓದಿ ಕೇಳದಲೆ ಎಲ್ಲ ಓದಿದ್ರು ಮಹಾನುಭಾವರು, ಆದರೂ ಪದ ಏನು ಹಾಕಿದ್ದಾರೆ ನೋಡ್ರಿ ಶಿಷ್ಯಂದ್ರು, ಸುಧಾ ಮಂಗಳ ಆಗಿತ್ತು ಏನು, ಆದರೆ ಇವ್ರ ಪದ ಏನು ಹಾಕಿದ್ದಾರೆ, ಓದಿ ಕೇಳ, ಎಲ್ಲ ಓದಿ ತಪ್ಪಾಯ್ತಾನೆ, ಮತ್ತೆ ಹಾಕಿದ ಪದ ಓದಿಕೆ ಯಾವ ತರಹ ಓದ್ಬೇಕಾಗಿತ್ತು ಆ ತರಹ ಓದಲಿಲ್ಲ, ಅಹಂಕಾರದಿಂದ ಓದ್ಬಿಟ್ರು ಮಹಾನುಭಾವರು, ಉಪಯೋಗ ಬೀಳೋದಿಲ್ಲ, ಅಹಂಕಾರ ಬಂತು, ಓದಿದ್ದೆಲ್ಲ ವೇಸ್ಟ್. ಅದು ಹೇಳ್ತಾ ಇದ್ದಾರೆ ಅಲ್ಲಿ, ಓದಿ ಕೇಳದಲೆ ಕೇಶವನ ಗುಣಮಣಿಗಳನ್ನು. ಆದ್ಮೇಲೆ ಜಗನ್ನಾಥದಾಸರು, ವಿಜಯದಾಸರು, ಗೋಪಾಲದಾಸರು ಸಿಕ್ಕಿದ್ರು, ಅದೆಲ್ಲ ಅನುಗ್ರಹ ಆಯಿತು. ಕೇಶವನ ಗುಣಮಣಿಗಳನ್ನು ಪ್ರಾಣೇಶ ಗರ್ಪಿಸಿ ವಾದಿರಾಜರ ಕೋಶ ಕೊಪ್ಪು ಅಂತ ಹೇಳ್ತಾರೆ. ಕೋಶ ಅಂತ ವರ್ಡ್ ಯೂಸ್ ಮಾಡಿದರು. ಸ್ವಾಪ್ನ ವೃಂದಾವನ ಆಖ್ಯಾನ ಅಂತೇಳಿ ರಾಜರ ಗ್ರಂಥ ಏನುಂಟು, ಆ ಸ್ವಾಪ್ನ ವೃಂದಾವನ ಆಖ್ಯಾನದಲ್ಲಿ ಕೋಶ ಅಂತ ಪದ ಬರುತ್ತೆ. ಇಟ್ ಇಸ್ ಅ ರಿಲೇಷನ್ಶಿಪ್ ಟು ಬೋತ್ ದ ಕೋಶಾಸ್. ವಾದಿರಾಜರೇ ಇವರಲ್ಲಿ ಒಂದು ರೂಪದಿಂದ ಹೊಕ್ಕಿ ಆ ಹರಿಕಥಾಂಸಾರವನ್ನು ಮಾಡಿಸಿದಾರೆ ಅಂತ ಹೇಳಿದ್ರು ಅತಿಶಯೋಕ್ತಿ ಇಲ್ಲ ಅಂತೇಳಿ ಯಾಕೆ ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ವ್ಯಾಸತೀರ್ಥರಲ್ಲಿ ವಾಯು ಆವೇಶ ಪ್ರಹ್ಲಾದರಾಜರು ಮಹಾನುಭಾವರು, ಬೃಹತ್ತಾರತಮ್ಯದಲ್ಲಿ ಜಗನ್ನಾಥದಾಸರು ತಿಳಿಸ್ಕೊಡ್ತಾರೆ, ಹಾಗೂ ಭಾರತ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸಿದ್ದಾರೆ. ನಾರದರಲ್ಲಿ ಬ್ರಹ್ಮಾವಿಷ್ಟ, ಆದಮೇಲೆ ಇವರಲ್ಲಿ ಸ್ವಯಂ ಲಾತವ್ಯ ರುಚಿ ಚಕ್ರವರ್ತಿ, ಬ್ರಹ್ಮ ವಾಯು ಲಾತವ್ಯರು ನಿಂತು ಇವ್ರ ಮೂಲಕ ಹರಿಕಥಾಂಸಾರವನ್ನು ರಚನೆ ಮಾಡಿಸಿದ್ದಾರೆ ಅಂತೇಳಿ ಇನ್ನೊಂದು ನಿಟ್ಟಿನಲ್ಲಿ ಅರ್ಥ ನೋಡೋಕ್ಕೆ ಬರುತ್ತೆ ಅಂತೇಳಿ ತಿಳಿಸುತ್ತಾ ಇನ್ನೊಂದು ಪದ್ಯವನ್ನು ನೋಡೋಣ. ಈ ಕರ್ಜಿಗಿದಾಸರು ಬರೆದಿದ್ದೆ, ಅಕ್ಕರದೊಳಿ ಕಾವ್ಯದೊಳು ಒಂದಕ್ಕರವ ಬರೆದೋದಿದವ ದೇವರ್ಕಳಿಂ ದುಸ್ತ್ಯ ಜನಿನಿಸಿ ಧರ್ಮಾರ್ಥ ಕಾಮಗಳ ಲೆಕ್ಕಿಸದೆ ಲೋಕೈಕನಾಥನ ಭಕ್ತಿ ಭಾಗ್ಯವ ಪಡೆವ. ಏನಾಗುತ್ತೆ, ಅಕ್ಕರದೊಳಿ ಕಾವ್ಯ ಅಕ್ಕರ ಇರಬೇಕು, ಆಧಾರದಿ ಅಂತ ಹಾಕಿದ್ದಾರೆ ವರ್ಡ್. ಏನು ಆಧಾರ ಅಂತಂದ್ರೆ, ಓ ಇದೊಂದು ಗ್ರಂಥ, ಓಕೆ ಓದಿದ್ರು ಆಯ್ತು ಬಿಟ್ಟರು ಆಯ್ತು, ಆಹ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಅಕ್ಕರದೊಳಿ ಇದರಲ್ಲಿ ಮೋಕ್ಷಪ್ರದ ಗ್ರಂಥ ಎಂಬುವ ಒಂದು ದಾರ್ಢ್ಯದಿಂದ ಆಧಾರದಿಂದ ಈ ಗ್ರಂಥವನ್ನು ನಾವು ಪಾರಾಯಣಾದಿಗಳು ಇದರ ಅರ್ಥ ವಿಶೇಷಗಳನ್ನು ತಿಳ್ಕೊಳಕ್ ಹೋದ್ರೆ, ಈ ಗ್ರಂಥವನ್ನು ಇಟ್ಕೊಂಡು ಸುಧಾದಿ ಗ್ರಂಥದ ಅನ್ವಯವನ್ನು ಮಾಡಕ್ ಹೊರಟ್ರೆ ಇದರಲ್ಲಿ ಇರ್ತಕ್ಕಂಥ ಮುತ್ತುರತ್ನಗಳು ನೀವು ಅದರಿಂದ ನೀವು ಸಮುದ್ರ ಶಫರಿ ಎಂದದಿ ಅಂತ ಹೇಳ್ತಾರೆ, ಅಂದ್ರೆ ನೀವು ಮೇಲೆ ಈಚ್ ಸ್ವಿಮ್ಮಿಂಗ್ ಬರ್ತದೆ ಸಮುದ್ರದಲ್ಲಿ ಮೇಲೆ 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 ಏನೋ ಸರ್ಫಿಂಗ್ ಮಾಡಿದ್ರೆ ಉಪಯೋಗ ಇಲ್ಲ, ಯು ಹ್ಯಾವ್ ಟು ಡೈವ್ ಡೀಪರ್ ಇನ್ ಟು ದ ಓಷನ್ ಟು ಬ್ರಿಂಗ್ ದ ಏನೋ ಮುತ್ತುರತ್ನಗಳು. ದಟ್ಸ್ ವಾಟ್ ದಾಸರಾಯರು ಇಸ್ ಸೇಯಿಂಗ್. ಅಕ್ಕರದೊಳಿ ಕಾವ್ಯದಳು ಒಂದಕ್ಕರವ ಬರೆದೋದಿದವ ದೇವರ್ಕಳಿಂ ದುಸ್ತ್ಯಜ್ಯನೆನಿಸಿ ದುಸ್ತ್ಯಜ್ಯನೆನಿಸಿ ಅಂದರೆ ದೇವತೆಗಳೇ ಇವನ್ನ ಬಿಳಕ್ಕೆ ರೆಡಿ ಆಗೋದಿಲ್ಲ. ದೇ ವಿಲ್ ಆಲ್ವೇಸ್ ಬಿ ಬಿಹೈಂಡ್ ದಿಸ್ ಸಾಧಕ ಹೂ ಈಸ್ ಆಕ್ಚುಲಿ ಫಾಲೋಯಿಂಗ್ ಹರಿಕಥಾಂಸಾರ ಆ್ಯಂಡ್ ರಿಸೈಟಿಂಗ್ ಇಟ್ ಅನ್ನ ಮಾತು ಅಂಥೇಳಿ ಕೊನೆಗೊಂದು ಪದ ಯೂಸ್ ಮಾಡ್ತಾರೆ.
ಜೀವನ್ಮುಕ್ತದಲ್ಲದೆ ದಿಸ್ ಗ್ರಂಥ ಇಸ್ ಫಾರ್ ಜೀವನ್ಮುಕ್ತ ನಾಟ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಉಪಯೋಗ ಇಲ್ಲ ಅಂದ್ರೆ ನಮಗೂ ಉಪಯೋಗ ಉಂಟು. ವಾಟ್ ಏನು ಜೀವನ್ಮುಕ್ತರೇ ಇದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ವಾಟ್ ಹೂ ಆರ್ ಜೀವನ್ಮುಕ್ತ ಕ್ವಶನ್ ಬರುತ್ತೆ. ಒಂದು ಜೀವಿಯ ಸಾಧನ ಸ್ಟೇಜ್ನಲ್ಲಿ ಒಂದು ಜೀವಿ ಹಿ ಹ್ಯಾಸ್ ಟು ಗೋ ತ್ರೂ ಫೋರ್ ಸ್ಟೇಜಸ್. ಒಂದು ಹಿ ವಿಲ್ ಬಿ ಇನ್ ದ ಡಾರ್ಮೆಂಟ್ ಸ್ಟೇಜ್ ವಿಚ್ ಇಸ್ ಕಾಲ್ಡ್ ಅಸೃಜ್ಯಾವಸ್ಥೆ ಬಿಫೋರ್ ಹಿ ಕಮ್ಸ್ ಟು ದಿಸ್ ಸೃಷ್ಟಿ ದ ವೇ ವಿ ಹ್ಯಾವ್ ಕಮ್ ಇನ್ ಇಟ್ ಇಸ್ ಕಾಲ್ಡ್ ಅಸೃಜ್ಯಾವಸ್ಥೆ ವೇರ್ ಹಿ ವಿಲ್ ಬಿ ಅನಾದಿಯಿಂದ ಟಿಲ್ ದ ಭಗವಂತ ಸೇಸ್ ಏನಮ್ ಮೋಚಯಾಮಿ ಅಂತ ಭಗವಂತ ಒಂದು ಡೆಸಿಷನ್ ತಗೊಳ್ತಾನೆ. ಇವನನ್ನು ನಾನು ಮೋಚನೆ ಮಾಡ್ತೀನಿ ಅಂತ ಡೆಸಿಷನ್ ತಗೊಳ್ತಾನೆ. ಆ ಮೋಚನೆ ಮಾಡ್ತೀನಿ ಅಂತ ಡೆಸಿಷನ್ ತಗೊಂಡ ಕಾಲಕ್ಕೆ ಒಂದು ಜೀವನ್ನ ಲೆಟ್ಸ್ ಅಸ್ಯೂಮ್ ಪ್ರಸನ್ನ ಕೃಷ್ಣನ ಹಿ ವಿಲ್ ಬ್ರಿಂಗ್ ಹಿಮ್ ಇನ್ ಟು ದ ಸಾಧನಾ ಸ್ಟೇಜ್ ಇನ್ ಟು ದ ಸೃಷ್ಟಿ ವಿಚ್ ಇಸ್ ಕಾಲ್ಡ್ ವಿಚ್ ಇಸ್ ದ ಸೆಕೆಂಡ್ ಸ್ಟೇಜ್. ಓಕೆ, ಸೊ ಮುಂಚೆ ಅಸೃಜ್ಯಾವಸ್ಥೆ ಒಂದು ಸ್ಟೇಜ್. ಸೃಷ್ಟಿಗೆ ಬರ್ತಾನೆ, ಸೃಷ್ಟಿಗೆ ಬಂದು ಸಾಧನಾದಿಗಳು ಮಾಡ್ಕೊಳ್ತೀವಿ. ಅದು ಜಗನ್ನಾಥ ದಾಸರು ಕಕ್ಷಾ ತಾರತಮ್ಯ ಸಂದಿಲ್ಲಿ ಮನುಷ್ಯೋತ್ತಮ ಸಾಧನ ಹೇಗಿರುತ್ತೆ, 30, 31, 32 ಕಕ್ಷದ ಸಾಧನ ಹೇಗಿರುತ್ತೆ ಅಂತೇಳಿ ಒಂದು 3 ಪದದಿಂದ ತಿಳಿಸ್ತಾರೆ. ಮತ್ತು 1013 ಜನ್ಮಗಳು ತಾಳ್ಬೇಕು ಅವನು. 1000 ಜನ್ಮ ಕರ್ಮ ಪ್ರಾಚುರ್ಯನ ಜನ್ಮಗಳು, 10 ಜನ್ಮಗಳು ಜ್ಞಾನ ಪ್ರಾಚುರ್ಯನ ಜನ್ಮಗಳು, 3 ಜನ್ಮಗಳು ಭಕ್ತಿ ಪ್ರಾಚುರ್ಯನ ಜನ್ಮಗಳಾಗಬೇಕು. ಇಂಥ ಜನ್ಮಗಳ ಹೋದ್ಮೇಲೆ ಅವನಿಗೆ ಅಪರೋಕ್ಷ ಆಗುತ್ತೆ. ಅಪರೋಕ್ಷ ಆದ್ಮೇಲೆ ಪ್ರಾರ್ಧ ಕರ್ಮ ವಶಾತ್ ಅವನು ಸ್ವಲ್ಪ ಜನ್ಮಗಳು ತಗೊಳ್ತಾನೆ. ಮತ್ತೆ ಪ್ರಾರ್ಧ ಕರ್ಮ ಅವಶ್ಯಂ ಅನುಭೋಕ್ತವ್ಯಂ ಪ್ರಾರ್ಧ ಕರ್ಮ ಅಂತ ಡೆಫಿನೇಷನ್ ಅದಕ್ಕಿದೆ. ಅವಶ್ಯವಾಗಿ ಅವನು ಅನುಭೋಕ್ತ ಮಾಡಲೇಬೇಕು. ಆ ಪ್ರಾರ್ಧ ಕರ್ಮವನ್ನು ತೀರಿಸ್ಕೊಂಡ್ಮೇಲೆ ಹಿ ವಿಲ್ ಗೋ ಅನ್ ದೆನ್ ವೇಟ್ ಇನ್ ಎ ವೇಟಿಂಗ್ ಕ್ಲಾಸ್. ನಾವು ಇವಾಗ ಸ್ಟೇಷನ್ಗೆ ಹೋಗಿಬಿಟ್ರೆ ಎಸಿ ರೂಮ್ ನಾವು ಎಸಿ ಬುಕ್ ಮಾಡಿದ್ದೀವಿ, ವಿಲ್ ಹ್ಯಾವ್ ದ ಗ್ರ್ಯಾಂಡ್ ಟ್ರೀಟ್ಮೆಂಟ್ ಆಸ್ ಸೂನ್ ಎಸ್ ಯು ಗೆಟ್ ಇನ್ ಟು ದ ಏರ್ಪೋರ್ಟ್ ಆರ್ ಇನ್ ದ ಬಿಸ್ನೆಸ್ ಕ್ಲಾಸ್ಗೆ ಹೋದ್ರಿ ಅಥವಾ ಸ್ಟೇಷನ್ಗೆ ಹೋದ್ರೆ ಇಫ್ ಯು ಆರ್ ಇನ್ ದ ಎಸಿ ಕ್ಲಾಸ್ ಯು ವಿಲ್ ಹ್ಯಾವ್ ಎ ಗ್ರ್ಯಾಂಡ್ ಟ್ರೀಟ್ಮೆಂಟ್. ದೇ ವಿಲ್ ಬಿ ಗಿವಿಂಗ್ ಯು ಎಸಿ ರೂಮ್ ಟು ಸಿಟ್ ಟಿಲ್ ದ ಟ್ರೈನ್ ಅರೈವ್ಸ್, ರೈಟ್. ಅದೇ ರೀತಿ ಈ ಸಾಧನೆ ಮಾಡಿಕೊಂಡು ಒಂದು ಜೀವ ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ಬಂದು ಟಿಲ್ ಹಿ ಗೋಸ್ ಟು ಆಫ್ಟರ್ ಹಿಸ್ ಅಪರೋಕ್ಷ ಆದಮೇಲೆ ಪ್ರಾರ್ಥ ಕರ್ಮ ಎಲ್ಲ ತೀರಿಸ್ಕೊಂಡ್ಮೇಲೆ ಬಿಫೋರ್ ಹಿ ಗೋಸ್ ಟು ಮುಕ್ತಿ ಹಿ ಹ್ಯಾಸ್ ಟು ವೇಟ್ ಇನ್ ಎ ವೇಟಿಂಗ್ ರೂಮ್ ಫಾರ್ ದ ಬ್ರಹ್ಮ ಟು ಕಂಪ್ಲೀಟ್ ಹಿಸ್ 100 ಇಯರ್ಸ್. ದಟ್ ಈಸ್ ಆ್ಯಕ್ಚುಲಿ ದಟ್ ಪಿರಿಯಡ್. ಸೊ ಸೆಕೆಂಡ್ ಸ್ಟೇಜ್ ಇಸ್ ಆಫ್ಟರ್ ಹಿ ಕಮ್ಸ್ ಟು ಸೃಷ್ಟಿ ಟಿಲ್ ಹಿ ಗೋಸ್ ಟು ದಟ್ ಸ್ಟೇಜ್. ಆಫ್ಟರ್ ಹಿ ಸಿಟ್ಸ್ ಇನ್ ದ ವೇಟಿಂಗ್ ಸ್ಟೇಟ್ ವೇಟಿಂಗ್ ರೂಮ್ ವಿಚ್ ಇಸ್ ಕಾಲ್ಡ್ ಜೀವನ್ ಮುಕ್ತ ಸ್ಟೇಟ್. ಅಂದರೆ ಜೀವನ ಮುಕ್ತ ಆಗಿಬಿಟ್ಟಿದ್ದಾನೆ ಅವನು, ಬಟ್ ಹಿ ಇಸ್ ನಾಟ್ ಎಟ್ ಗಾನ್ ಇನ್ ಟು ಮುಕ್ತಿ. ದಟ್ ಈಸ್ ದ ಥರ್ಡ್ ಸ್ಟೇಜ್. ಅಂದರೆ ಬಿಫೋರ್ ಯು ಗೋ ಟು ಮುಕ್ತಿ ಆ್ಯಂಡ್ ಆಫ್ಟರ್ ಯು ಹ್ಯಾಡ್ ಯುವರ್ ಅಪ್ರೋಕ್ಷ ಆ್ಯಂಡ್ ದೆನ್ ಪ್ರಾರ್ಥ ಕರ್ಮ ಎಲ್ಲ ಕ್ಷಯ ಆದಮೇಲೆ ದ ವೇಟಿಂಗ್ ಸ್ಟೇಜ್ನಲ್ಲಿ ಏನಿರುತ್ತೆ, ವೇಟಿಂಗ್ ರೂಮ್ನಲ್ಲಿ ಏನು ಕೂತಿರ್ತೀರಿ, ದಟ್ ಇಸ್ ಕಾಲ್ಡ್ ಜೀವನ್ಮುಕ್ತ ಜೀವನ್ಮುಕ್ತ ಅಂತ ಕರೀತಾರೆ. ರಾಘವೇಂದ್ರ ಗುರುಗಳು ಅಪ್ರೋಕ್ಷ ಆಗಿದೆ, ಬಟ್ ಹಿ ಸ್ಟಿಲ್ ಹ್ಯಾವ್ ಟು ಟೇಕ್ ಪ್ರಾರಂಭ ಅನುಭವಿಸ್ತಾ ಇದ್ದಾರೆ. ಇನ್ನವರು ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ಹಿ ಸ್ಟಿಲ್ ಅಂಡರ್ಗೋಯಿಂಗ್ ಪ್ರಾರಬ್ಧ. ಅದು ಸುಖ ಪ್ರಾರಬ್ಧನೇ ಆಗಲಿ ದುಃಖ ಪ್ರಾರಬ್ಧನೇ ಆಗಲಿ ಹಾಗೋ ಇರ್ತದೆ ಅದು. ಆಮೇಲೆ ಹಿ ಕ್ಯಾನ್ ಪ್ರಾಬ್ಲಿ ಟೇಕ್ ಮಲ್ಟಿ ಮೆನಿ ಮೋರ್ ಅದರ್ ಜನ್ಮಾಸ್. ಲೆಟ್ಸ್ ನಾಟ್ ಪ್ರಾಬ್ಲಿ ಗೆಟ್ ಇನ್ ಟು ದೋಸ್ ಡೀಟೇಲ್ಸ್. ಬಟ್ ಕೊನೆಗೆ ಏನಂತಂದ್ರೆ ಹಿ ಹ್ಯಾಸ್ ಟು ಅಂಡರ್ಗೋ ಆಲ್ ದ ಪ್ರಾರಬ್ಧ, ಹಿ ಹ್ಯಾಸ್ ಟು ಎಷ್ಟೋ ಜನ್ಮಗಳು ಬರುತ್ತೆ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಹಿ ವಿಲ್ ಗೋ ಅಂಡ್ ದೆನ್ ಸೆಟ್ಲ್ ಇನ್ ಒನ್ ರೂಮ್ ಟಿಲ್ ಬ್ರಹ್ಮ ಸೇಸ್ ಹೇ ಐ ಆಮ್ ರೆಡಿ, ಓಕೆ ವಿಲ್ ಗೋ ಟು ಮುಕ್ತಿ ಅಂತೇಳಿ. ಆ ಸ್ಟೇಜ್ ಇಸ್ ಕಾಲ್ಡ್ ಜೀವನ್ ಮುಕ್ತ. ಅಂಥ ಜೀವನ್ ಮುಕ್ತರಿಗೆ ಈ ಗ್ರಂಥ ಸೊಗಸುವುದು ಅಂತ ಹೇಳ್ತಾ ಇದ್ದಾರೆ. ಆ ಜೀವನ್ ಮುಕ್ತರೇ ಇದನ್ನು ನೋಡಬೇಕಾದ್ರೆ ಹ್ಯಾಕ್ ಸಾಧ್ಯ ಇದು. ಮತ್ತು ಜಗನ್ನಾಥದಾಸರು 19ನೇ ಕಕ್ಷದ ಯೋಗಿ ಜೀವರಾಶಿ ಜೀವ. ಇಫ್ ಜೀವನ್ ಮುಕ್ತ ಹ್ಯಾಸ್ ಟು ರಿಸೈಡ್ ದಿಸ್ ಆ್ಯಂಡ್ ಹ್ಯಾಸ್ ಟು ದೂ ದ ಅಧ್ಯಯನ ಆಫ್ ದಿಸ್ ದ ಗ್ರಂಥ ಶುಡ್ ಹ್ಯಾವ್ ಬಿನ್ ಟೋಲ್ಡ್ ಬೈ ಸಮನ್ ಹೂ ಇಸ್ ಹೈಯರ್ ಟು ಹಿಮ್. ಮಧ್ವವಲ್ಲಭ ನುಡಿದಂದರೆ ನುಡಿದೆನು, ಅಪದ್ಧಗಳ ನೋಡಿದಲ್ಲೇ ಕಿವಿಗೊಟ್ಟು ಆಲಿಬೋದು ಭೂಸುರರು ಅಂತ ಹೇಳ್ತಾ ಇದ್ದಾರೆ. ಮಧ್ವವಲ್ಲಭ ಯಾರು ನುಡಿದದ್ದು, ನಾನು ನುಡಿದಿದ್ದಲ್ಲ ಇದು. ಸ್ವಯಂ ಕರ್ತೃತ್ವ ಸ್ವಯಂ ಕರ್ತೃತ್ವಾಭಿಮಾನ ತೀರಿಸ್ಕೊಂಡ ಮೇಲೆ ದಾಸರಾಯರಾಗಿದ್ದು. ಅವರಿಗೆ ಅಹಂಕಾರದಿಂದ ಬಳಲಿ ಸ್ವಯಂ ಕರ್ತೃತ್ವಾಭಿಮಾನ ತೀರಿಸ್ಕೊಂಡ ಮೇಲೆ ದಾಸರಾಯರಾಗಿದ್ದು. ಆ ದಾಸರಾಯರಾದ್ಮೇಲೆ ಮಧ್ವವಲ್ಲಭ ನುಡಿದಂತದಲ್ಲಿ ವ್ಯಾಸತೀರ್ಥರ ಒಲವೆಯೋ ವಿಠಲೋಪಾಸಕ ಪುರಂದರದಾಸರು ವಾದರಾಜರು ಮೂರು ಜನದಲ್ಲಿರ್ತಕ್ಕಂಥ ದೈವ ವಿಶೇಷದಿಂದ ಈ ಗ್ರಂಥ ಹೊರಬಂದಿದೆ ಅಂತಂದ್ರೆ ಏನು ವೈಶಿಷ್ಟ್ಯ ಇರ್ಬೋದು ಅಂತೇಳಿ ನಾವು ತಿಳ್ಕೊಳ್ಳೋಕೆ ಸಾಕು. ಇನ್ನೊಂದು ಈ ಗ್ರಂಥದಲ್ಲಿ ಇಷ್ಟೆಲ್ಲ ಹೇಳಿದ್ವಪ್ಪ, ಇಷ್ಟೆಲ್ಲ ಹೇಳಿಬಿಟ್ರಿ ತುಂಬ ಸಂತೋಷ. ಜಗನ್ನಾಥ ದಾಸರ ಬಗ್ಗೆ ತಿಳಿಸ್ಕೊಟ್ರಿ, ಅವರ ಏನು ರಾಯಚೂರು ಪ್ರಾಂತದ ಬಗ್ಗೆ ಒಂದು ಜಿಯೋಗ್ರಫಿಕಲ್ ಪಿಕ್ಚರ್ ಕೊಟ್ರೆಲ್ಲ ಆಯಿತು, ಏನು ಈ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತೇಳಿ ಪ್ರಶ್ನೆ ಬರುತ್ತೆ. ಹರಿ ಕಥಾ ಅಮೃತ ಸಾರ, ಏನು ಬ್ಯೂಟಿಫುಲ್ ನೇಮಿಂಗ್ ಅದು. ವ್ಯಾಖ್ಯಾನಕಾರರು ಅಷ್ಟೇ ಬ್ಯೂಟಿಫುಲ್ ಆಗಿ ಡೆಫಿನೇಷನ್ ಕೊಟ್ಟಿದ್ದಾರೆ. ವ್ಯಾಖ್ಯಾನಕಾರ ಇರದ ಹೊರತು ವಿಲ್ ನಾಟ್ ಇವನ್ ಅಂಡರ್ಸ್ಟ್ಯಾಂಡ್ ದ ಎ ಬಿ ಸಿ ಡಿ ಆಫ್ ಹರಿ ಕಥಾ ಅಮೃತ ಸಾರ. ಎಷ್ಟು ಅದ್ಭುತವಾದ ತಾಮ್ರಪರ್ಣಿಯರು, ತಾಮ್ರಪರ್ಣಿ ಆಚಾರ್ಯರು, ಅವ್ರ ಹೆಸರು ಆನಂದ ತೀರ್ಥಾಚಾರ್ಯ ಇರ್ಬೋದು ಅವರು. ತಾಮ್ರಪರ್ಣಿ ಅವರು ಸತ್ತತ್ವ ರತ್ನಮಾಲ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅವರು ಸತ್ತತ್ವ ರತ್ನಮಾಲ ಗ್ರಂಥಕಾರರ ಮೊಮ್ಮಕ್ಕರು ಅಂತ ಏನು ಹೇಳ್ತಾರೆ, ಐ ಡೋ ನಾಟ್ ನೋ ಹೂ ಇಸ್ ಬಟ್ ಅವ್ರ ಫ್ಯಾಮಿಲಿ ಪೂರ್ವಿಕರು ಅಬೌಟ್ 100-120 ಇಯರ್ಸ್ ಬ್ಯಾಕ್ ಇದ್ದ ಮಹಾನುಭಾವರು. ಹೀ ರೈಟ್ಸ್ ಅಬೌಟ್ ಹರಿಕಥಾಮೃತ ಸಾರ. ಹರಿ ಅಂದ್ರೆ ಏನು ಅಂತೇಳಿ ಮುಂಚೆ ತಿಳ್ಕೋಬೇಕು. ಹರಿ ಅಂದ್ರೆ
ನಮ್ಮ ಶಾಸ್ತ್ರಗಳಲ್ಲಿ ಎರಡು ಭಗವದ್ ರೂಪಗಳನ್ನು ಸಾಧಾರಣವಾಗಿ ಉಲ್ಲೇಖ ಮಾಡ್ತಾರೆ. ಒಂದು ಜೀವಾಂತಸ್ಥವಾದ ರೂಪ, ಜೀವನ ಒಳಗಿರ್ತಕ್ಕಂಥ ರೂಪ, ಒಂದು ಜೀವನ ಹೊರಗಿರ್ತಕ್ಕಂಥ ರೂಪ. ಆ ಜೀವನ ಹೊರಗಿರ್ತಕ್ಕಂಥ ರೂಪ, ಮೂಲ ರೂಪ ನಾರಾಯಣ. ಆ ನಾರಾಯಣ ರೂಪದಿಂದ ಪಂಚರೂಪಗಳು ಯಾವುದು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಹಾಗೂ ಹತ್ತು ದಶಾವತಾರ ರೂಪಗಳು, ಆಮೇಲೆ 24 ಚತುರ್ವಿಂಶತಿ ರೂಪಗಳು, 51 ಜಾತಿ ರೂಪಗಳು ಹಾಗೂ ಸಹಸ್ರ ರೂಪಗಳು ಎಲ್ಲ ಹೊರಹೊಮ್ಮುತ್ತೆ. ಅನಂತಾನಂತ ರೂಪಗಳಿಂದ ಭಗವಂತ ಹೊರಗೆ ಬರ್ತಾನೆ. ಪ್ರತಿಯೊಂದು ಜೀವ, ಅನಂತ ಜೀವರಾಶಿಗಳಿದ್ದಾರಲ್ಲ, ಅನಂತ ಜೀವರಾಶಿಗಳಿರತಕ್ಕಂಥ ಒಂದು ರೂಪ, ಇಟ್ ಇಸ್ ಕಾಲ್ಡ್ ಜೀವಾಂತಸ್ಥ ರೂಪ. ಆ ಜೀವಾಂತಸ್ಥ ರೂಪ ಈ ಪ್ರಳಯ ಕಾಲದಲ್ಲಿ ಏನಾಗುತ್ತೆ, ದ ಆಲ್ ದ ರೂಪಸ್ ವಿಚ್ ಕೇಮ್ ಫ್ರಮ್ ದ ಮೂಲ ರೂಪ, ದೇ ವಿಲ್ ಗೋ ಆ್ಯಂಡ್ ದೆನ್ ಬ್ಯಾಕ್ ಲೀನ್ ಆಗ್ತಾವೆ ಅನ್ಮಾತು. ಆ ಮೂಲ ರೂಪದಲ್ಲಿ ಹೋಗಿ ಮಿಲೀನ ಆಗ್ತವೆ. ಹಾಗೆ ದ ವೇ ದ ಕೇಮ್ ದೇ ವಿಲ್ ಗೋ ಆ್ಯಂಡ್ ದೆನ್ ದೇ ವಿಲ್ ಗೆಟ್ ಸಬ್ಮರ್ಜ್ ಇನ್ ಟು ದ ಮೂಲ ರೂಪ. ಆದರೆ ಜೀವಾಂತಸ್ಥವಾಗಿರ್ತಕ್ಕಂಥ ರೂಪ ಜೀವನ ಬಿಟ್ಟು ಹೊರಡೋಗೋದಿಲ್ಲ. ಯಾಕೆಂದ್ರೆ ಜೀವಾಂತಸ್ಥವಾದ ರೂಪ ಜೀವನ ಬಿಟ್ಟು ಹೋದರೆ ಜೀವನಿಗೆ ಜೀವತ್ವನೇ ಹೋಗ್ಬಿಡ್ತದೆ. ಜೀವನಿಗೆ ಜೀವತ್ವವನ್ನು ಉಳಿಸಬೇಕಾದ್ರೆ ಭಗವಂತ ಜೀವನ ಜೊತೆಯಾಗಿ ಅನಂತ ಕಾಲದಿಂದ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಆ ಜೀವನ ಇರಬೇಕು. ಹಾಗಾದರೆ ಅನಂತಾವೈ ಜೀವಾಹ ಅಂತ ಅಂದ ಕಾಲಕ್ಕೆ ಜೀವನ ಒಳಗಿರ್ತಕ್ಕಂಥ ಒಂದು ರೂಪ ಹ್ಯಾಸ್ ಟು ಬಿ ಫಾರ್ ಎವ್ರಿ ಜೀವ ದೆಟ್ ಹ್ಯಾಸ್ ಟು ಬಿ ಒನ್ ಆ್ಯಂಡ್ ದೆಟ್ ದೆಟ್ ಈಸ್ ನಾಟ್ ಓಕೆ ದೆಟ್ ಹ್ಯಾಸ್ ಟು ಬಿ ಒನ್ ಆ್ಯಂಡ್ ನ್ಯಾಚುರಲಿ ದಟ್ ಎಫೆಕ್ಟ್ಲಿ ಮೀನ್ಸ್ ದಟ್ ಅನಂತಾವೈ ಜೀವಾಂತಸ್ಥ ರೂಪಾಹ ಅಂತ ಆಯ್ತು. ಇವಾಗ ಈ ಜೀವಾಂತಸ್ಥ ರೂಪವನ್ನೇ ಉಪಾಸನೆ ಮಾಡಬೇಕಂತೇಳಿ ಎಲ್ಲ ಶಾಸ್ತ್ರಕಾರರು ತಿಳಿಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ಆಚಾರ್ಯರು ತಮ್ಮ ಬೃಹತ್ ಭಾಷ್ಯದಲ್ಲಿ ಬೃಹದಾರಣ್ಯಕ ಭಾಷ್ಯದಲ್ಲಿ ಒಂದು ಮಾತು ತಿಳಿಸ್ತಾ ಇದ್ದಾರೆ. ಸ್ವಹೃದಯ ಸ್ಥಿತಂ ಸ್ವನಿಯಾಮಕಂ ಭಗವದ್ ರೂಪಂ ಉಪಾಸ್ಯೈವ ಮೋಕ್ಷೋ ಭವತಿ. ನಿಮಗೆ ಮೋಕ್ಷ ಆಗಬೇಕಾದ್ರೆ ಏನಾಗಬೇಕು, ಹೊರಗೆ ನೀವು 1000 ಭಗವದ್ ರೂಪಗಳನ್ನು ನೀವು ಏನು ಉಪಾಸನೆ ಮಾಡ್ರಿ, ಮೋಕ್ಷ ಆಗೋದಿಲ್ಲ ಅಂತ ಹೇಳಿಬಿಟ್ರು ಆಚಾರ್ಯರು. ಬೃಹದಾರಣ್ಯಕ ಭಾಷೆ ಇದು, ನನ್ನ ಮಾತಲ್ಲ. ಸ್ವಹೃದಯ ಸ್ಥಿತಂ ಸ್ವಹೃದಯ ಸ್ಥಿತಂ, ಯಾವ ಹೃದಯ, ಸ್ವರೂಪ ಹೃದಯ. ಸ್ವಹೃದಯ ಸ್ಥಿತಂ ಸ್ವನಿಯಾಮಕಂ, ಅವನ್ ನಿಯಮನ ಮಾಡ್ತಕ್ಕಂಥ ಭಗವದ್ ರೂಪ, ಭಗವದ್ ರೂಪ ಉಪಾಸ್ಯೈವ ಮೋಕ್ಷೋ ಭವತಿ. ಇದೇ ನಿಟ್ಟಿನಲ್ಲಿ ಮಾದ್ನೂರು ವಿಷ್ಣುತೀರ್ಥರು ಮಹಾನುಭಾವರು, ಅದ್ಭುತವಾದ ಮಹಾಯೋಗಿಗಳು ಮಾದ್ನೂರು ವಿಷ್ಣುತೀರ್ಥರು. ಎಲ್ಲರೂ ದರ್ಶನ ಮಾಡ್ಕೋಬೇಕು. ಇವರು ನಮ್ಮ ಮೈಸೂರು ರಾಮಚಂದ್ರ ಆಚಾರ್ಯ ಪಟ ತೋರಿಸ್ತಾ ಇರ್ತಾರೆ ಮತ್ತೆ ಹಾಗೆ ನಾವು ಕೂಡ ಆ ಒಂದು ಹಿನ್ನೆಲೆಯಿಂದ ಇವ್ರ ದರ್ಶನ ತಪ್ಪದೇ ಆಗ್ಬೇಕು. ಯಾರಾದರೂ ನಮ್ಮ ಕೇಶವರಾಜ ತಾಡಪತ್ರಿಯವರ ಊರಿನ ಹತ್ರ ಅದು ಅದೇ ಊರಿನವರು ಅಂತ ಹೇಳಕ್ಕೂ ಸಾಕು, ಅವರ ಒಂದು ಅನುಗ್ರಹ ಎಷ್ಟೋ ಕೇಶವರಾಯರ ಮೇಲೆ ಇದೆ, ಅದಕ್ಕೆ ಸಾಕ್ಷಾತ್ ನಿದರ್ಶನ ಕೇಶವರಾಯರೇ. ಆ ಮಹಾನುಭಾವರು ಎಷ್ಟೋ ಗ್ರಂಥಗಳು ಬರೆದಿದ್ದಾರೆ, ಭಾಗವತ ಸಾರೋದ್ಧಾರ ಅಂತೇಳಿ, ಷೋಡಶಿ ಗ್ರಂಥ ಅಂತೇಳಿ, ಚತುರ್ದರ್ಶಿ ಗ್ರಂಥ ಅಂತೇಳಿ, ಅಧ್ಯಾತ್ಮ ರಸರಂಜನಿ ಅಂತೇಳಿ 4-5 ಗ್ರಂಥಗಳು ಬರೆದಿದ್ದಾರೆ. ಆ ಗ್ರಂಥಗಳು ನಮ್ಮ ಸಾಧನಕ್ಕೆ ಇಟ್ಕೋಬೇಕು ನಾವು ನಿಜವಾಗಲೂ, ಷೋಡಶಿ ಇಟ್ಕೋಬೇಕು. ಆ ಷೋಡಶಿನಲ್ಲಿ ಭಗವದ್ ರೂಪಗಳ ಉಪಾಸನೆ ತಿಳಿಸ್ತಾರೆ, ದಿಗ್ಭ್ರಮೆ ಹೊಂದ್ಬಿಟ್ಟು ಅಲ್ಲ, ಜೀವನಿಗೆ ಕರ್ತೃತ್ವ ಅದೊಂದು ಆಸ್ಪೆಕ್ಟ್, ಸ್ವಾತಂತ್ರ್ಯ ಇನ್ನೊಂದು ಆಸ್ಪೆಕ್ಟ್ ಅಂತ ಹೇಳ್ತಾರಲ್ಲ, ಎಷ್ಟು ಆಶ್ಚರ್ಯ ಅಂತ ಅನಿಸ್ಬಿಡ್ತದೆ. ಆ ಭಗವದ್ ರೂಪಗಳ ಒಂದು ವ್ಯಾಪಾರ ನೋಡಿಬಿಟ್ರೆ ಇಂದ್ರಿಯ ಪ್ರಕರಣ ಸಂಧಿಯಲ್ಲಿ, ತತ್ವ ವಿಚಾರ ಪ್ರಕರಣದಲ್ಲಿ ರಾಯರೇ, ಏನು ಅದ್ಭುತ, ಏನು ಅದ್ಭುತ. ಆ ಒಂದು ಅದ್ಭುತತ್ವ ಈ ಗ್ರಂಥದಲ್ಲಿದೆ ನಿಜವಾಗಲೂ. ದೇವಿ ಆಚಾರ್ಯರೇ ವಿನಮ್ರ ಏನೋ ಸಬ್ಮಿಷನ್, ಬರೋ ವರ್ಷ ರಾಯರು ತಾವು ಈ ಗ್ರಂಥವನ್ನು ಭಗವದ್ ಭಕ್ತರಿಗೆ ಕೊಡ್ಬೇಕಂತೇಳಿ ಪ್ರಾರ್ಥನೆ. ಇದರ ಮಹಾತ್ಮ್ಯ, ಇದರ ವೈಶಿಷ್ಟ್ಯ, ಹರಿಕಥಾಮೃತಸಾರ ಸಾಧನಕ್ಕೆ ನಾವು ಹೊರಟ ಮೇಲೆ ಇದು ಬೇಕು ನಮಗೆ, ಷೋಡಶಿ ಬೇಕು, ಅಧ್ಯಾತ್ಮ ರಚನೆ, ಆದಮೇಲೆ ಭಾಗವತ್ ಸಾರ, ಇಂಥ ಗ್ರಂಥಗಳು ನಾವು ನೆಕ್ಸ್ಟ್ ಇಯರ್ ಇಟ್ಕೋಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ಗ್ರಂಥದಲ್ಲಿ ಅವ್ರು ಏನು ಹೇಳ್ತಾರೆ, ಈ ಎರಡು ರೂಪಗಳನ್ನು ತಿಳಿಸುತ್ತೆ. ಇದೇ ಹಿನ್ನೆಲೆಯಿಂದ ಜಗನ್ನಾಥಾಸರು ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಅಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ತತ್ ಪುರುಷ ಹೃತ್ ಪುಷ್ಕರ ನಿಲಯ ಹೃತ್ ಪುಷ್ಕರ ಬಿಂಬಮೂರ್ತಿ ಆಯ್ತು ಮಹಾಪುರುಷ ಅಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ ಹೊರಗಿನ ರೂಪ ಎರಡು ಅಂತ ಹೇಳ್ತಾರೆ. ಅಂಡಾಂತಸ್ಥ ರೂಪ, ಅಂಡಕ್ಕೆ ಹೊರಗಿರ್ತಕ್ಕಂಥ ರೂಪ ಅಂತ ಆ ಡೀಟೇಲ್ಸ್ ನಲ್ಲಿ ಬೇಡ. ಕೊನೆಗೆ ಏನಂತಂದ್ರೆ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇನ್ನರ್ ರೂಪ ಅಂತ ಹೇಳ್ತಾ ಅವರೊಂದು ವಿಷ್ಣು ತೀರ್ಥ ಒಂದು ಮಾತು ಹೇಳ್ತಾರೆ. ಇದಮೇವ ಚ ಬಿಂಬರೂಪಂ, ಇದೇವೇ ಜೀವಾಂತಸ್ಥ ರೂಪ, ಇದೇವೇ ಬಿಂಬರೂಪ ಅಂತ ಹೇಳ್ತಾ ಇದ್ದಾರೆ ಬಿಂಬರೂಪನ ಬಗ್ಗೆ ಹೇಳಿ. ಏತಜ್ಞಾನದೇವ ಚ ಮೋಕ್ಷ, ಇವನ ಜ್ಞಾನದಿಂದಲೇವೇ ಮೋಕ್ಷ, ಇತರ ಜ್ಞಾನದಿಂದ ಮೋಕ್ಷ ಇಲ್ಲ. ಏತದೇವ ಹಿ
ವಿಜ್ಞಾನಂ ಇತಿ ಗೀಯತೆ. ವಿಜ್ಞಾನ 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 ಎಷ್ಟೋ ಸಲ ಕೇಳ್ತಾ ಇರ್ತೀವಿ. ಏನನ್ನ ಎಲ್ಲ ಎಲ್ಲ ಏನು ಹೇಳ್ತಾರೆ, ವಿಶೇಷ ಜ್ಞಾನ ವಿಶೇಷ ಜ್ಞಾನ ಅಂತ. ಏನು ವಿಶೇಷ ಜ್ಞಾನ? ಮಾಧುರ್ಯ ವಿಶ್ವತೀರ್ಥರು ಎಕ್ಸಾಂಪಲ್ ತೋರಿಸ್ಕೊಡ್ತಾರೆ, ಇದಮೇ ಬಿಂಬಮೂರ್ತಿಯ ಬಗ್ಗೆ ಹೇಳ್ತಕ್ಕಂಥ ಜ್ಞಾನವೇ ವಿಜ್ಞಾನ, ಬಾಕಿ ಯಾವ ಜ್ಞಾನನೂ ವಿಜ್ಞಾನ ಅನ್ಸ್ಕೊಳ್ಳೋದಿಲ್ಲ. ಏತ ಏನು ಹೇಳ್ತಾ ಇದ್ದಾರೆ, ಆ ಸಂಸ್ಕೃತ ಬರೋದನ್ನು ನೋಡ್ರಿ, ಇದೇ ಪ್ರಾಬ್ಲಮ್. ಏತದೇವ ಹಿ ವಿಜ್ಞಾನಂ ಇತಿ ಗೀಯತೆ. ವಿಜ್ಞಾನ ಅಂತ ಯಾವುದಕ್ಕೆ ಕರೀತಾರೆ? ಆ ಬಿಂಬಮೂರ್ತಿಯ ಬಗ್ಗೆ ತೋರಿಸು ಹೇಳ್ತಕ್ಕಂಥ ಶಾಸ್ತ್ರಕ್ಕೆ ವಿಜ್ಞಾನ ಅಂತ ಹೇಳ್ತಾ ಇನ್ನೊಂದು ಮಾತು ತಿಳಿಸ್ತಾರೆ. ಇನ್ನೊಂದು ಕಡೆ ಮಹಾನುಭಾವರು, ಬಿಂಬಜ್ಞಾನಾದೇವ ಸಂಸಾರಾತ್ ಮೋಚಕಃ, ತೇನ ವಿನ ಮುಕ್ತಿ ಸರ್ವಥಾ ಮುಕ್ತಿರ್ನ ಭವತಿ ಅಂತ ಹೇಳ್ಬಿಡ್ತಾರೆ ಮಹಾನುಭಾವರು. ಆ ಜ್ಞಾನ ಇಲ್ದ ಹೊರತು ಮುಕ್ತಿ ಸಿಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಜೀವಾಂತಃ ಪ್ರೇರಕೋ ವಿಷ್ಣು ಅಂತರಾತ್ಮೇತಿ ಎಂಬಿದುಃ ಸಚೋಪಾಸ್ಯ ಸದೈ ವೇಷ್ಟಃ ಸದಾ ಜೀವ ಬರೋ ಹರಿಹಿ ಅಂತೇಳಿ ಮಾನಸ ಸ್ಮೃತಿಯಲ್ಲಿ ವ್ಯಾಸತತ್ವ ತೀರ್ಥರು ಅಪ್ಪಣೆ ಕೊಡ್ತಾ ಇದ್ದಾರೆ. ಈ ದಿಸ್ ಬಿಂಬಮೂರ್ತಿ ಹೂ ಈಸ್ ಇನ್ ಎವ್ರಿ ಜೀವ, ಹೂ ಈಸ್ ಕಂಟ್ರೋಲಿಂಗ್ ಜೀವ ಆ್ಯಂಡ್ ಹೂ ಈಸ್ ಕಾಸ್ ಆಫ್ ದ ರಿಟೈನೆನ್ಸ್ ಆಫ್ ದ ಜೀವತ್ವ ಆಫ್ ಜೀವ, ಈಸ್ ಕಾಲ್ಡ್ ಎ ಕಾಮನ್ ನೇಮ್ ಫಾರ್ ದಿಸ್ ಗಾಡ್ ಈಸ್ ಕಾಲ್ಡ್ ಹರಿ. ಏನಾಯ್ತು ಇವಾಗ ಹರಿಕ ಹರಿ ಓಕೆ. ಈ ಬಿಂಬಮೂರ್ತಿ ದ ಪರ್ಸನ್ ದ ಜೀವ ದೇವರೂಪ ವಿಚ್ ಇಸ್ ಕಂಟ್ರೋಲಿಂಗ್ ಈ ಹರಿಯನ್ ಈ ಜೀವನನ್ನು ಯಾರು ಕಂಟ್ರೋಲ್ ಅದು ಭಗವಂತ ಒಂದೇ ಸಾರಿ ಕೊಡ್ತಾನೆ ಅದು ಅದು ಎರಡನೇ ಸಾರಿ. ಜೀವನ ನಿಯಾಮಕನಾದ ಜೀವಾಂತಸ್ಥನಾದ ಜೀವನಿಗೆ ಜೀವತ್ವವನ್ನು ಉಳಿಸಿಕೊಡ್ತಕ್ಕಂಥ ಭಗವದ್ ರೂಪ ಏನಿದೆ, ಕಾಮನ್ ನೇಮ್ ಫಾರ್ ದಿಸ್ ಜೀವಾಂತಸ್ಥ ರೂಪ ಈಸ್ ಕಾಲ್ಡ್ ಬಿಂಬ ಹರಿ ಅಂತ ಕಾಮನ್ ನೇಮ್. ಅದಕ್ಕೆ ಹರಿ ಹರಿ ಅಂತ ನಾವು ಎಷ್ಟೋ ಹರಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆಚಮನ ಮಾಡ್ತೀವಿ, ಶ್ರೀ ಗುರುಭ್ಯೋ ನಮಃ ಅಂತೀವಿ, ಹರಿ ಓಂ ಅಂತೀವಿ. ಏನು ಹರಿ ಅಂತಂದರೆ ಎಲ್ಲದಕ್ಕೂ ಇಂಟರ್ನಲ್ ಆಗಿ ಇದಕ್ಕೆ ಹೋಗ್ಬೇಕನ್ನ ಮಾತು, ಬಿಂಬಮೂರ್ತಿ ಹತ್ರ ಹೋಗ್ಬೇಕು ನಾವು. ಅಂಥ ಹರಿ ಜೀವಾಂತಸ್ಥನಾದ ಬಿಂಬಮೂರ್ತಿ ಕಾಮನ್ ನೇಮ್ ಹರಿ, ಅದಕ್ಕೆ ಹರಿ ಹರಿ ಅಂತ ಕರೆದ್ರು ಇಲ್ಲಿ ಹರಿಕಥಾಂಸಾರದಲ್ಲಿ ಕಥಾ ಅಂತ ಕರೆದ್ರು. ನೆಕ್ಸ್ಟ್ ಇದು ನಾನು ಅವ್ರ ಮಾತಿನಿಂದ ಓದ್ಬಿಡ್ತೀನಿ, ತಾಮ್ರಪರ್ಣಿಯರ ಮಾತಿನಿಂದನೇ. ಐ ಜಸ್ಟ್ ರೀಡ್ ದಿಸ್ ಔಟ್. ಸರ್ವೇಷಾಂ ಬಿಂಬರೂಪೋ ಹರಿರೇವೇತಿ ಗೀತಾಭಾಷ್ಯೋಕ್ತಿ ದಿಶಾ. ಗೀತಾಭಾಷ್ಯದಲ್ಲಿ ಹೇಳಿದಂತೆ ಆ ಅಭಿಪ್ರಾಯ ಬರುವಂತೆ ಸರ್ವ ಜೀವಾಂತಸ್ಥನಾದ ಸರ್ವ ಜೀವರಲ್ಲಿ ಅಂತಸ್ಥಿತನಾಗಿರ್ತಕ್ಕಂಥ ಭಗವದ್ ರೂಪ ಬಿಂಬರೂಪ ಅಂತ ಏನಿದೆ ಅದಕ್ಕೆ ಕಾಮನ್ ನೇಮ್ ಹರಿ ಅಂತ ತಿಳಿಸ್ತಾ ಇದ್ದಾರೆ. ಸರ್ವ ಜೀವಾಂತಸ್ಥ ಬಿಂಬರೂಪಿ ಹರಿರೇವ, ಬಹಳ ಸುಲಭವಾಗಿದೆ. ತದ್ಗುಣಾನ್ ಕಥಯಂತಿ, ತದ್ಗುಣಾನ್ ಅವನ ಗುಣಗಳನ್ನು ಕಥಯಂತಿ ತದ್ಗುಣಾನ್ ಕಥಯಂತಿ ಪ್ರತಿಪಾದಯಂತಿ, ಆ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಪ್ರತಿಪಾದಯಂತೀತಿ ಕಥಾ ವೇದಾಹ. ಯಾವುದು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ವೇದಗಳಲ್ಲಿ, ನಾವು ಉಪನಿಷತ್ಗಳಲ್ಲಿ ಇದು ತೋರಿಸ್ಕೊಡ್ಬೇಕು. ಉಪನಿಷತ್ಗಳು ವೇದಗಳು ಯಾವುದು ಜೀವಾಂತಸ್ಥ ರೂಪವನ್ನು ಏನು ಅಥಾಥೋ ಬ್ರಹ್ಮ ಜಿಜ್ಞಾಸ ಓಂ, ಏನು ಯಾವ ಬ್ರಹ್ಮ ಜಿಜ್ಞಾಸ, ಹೊರಗಿನ ಬ್ರಹ್ಮ ಬೇಕಾಗಿಲ್ಲ ನಮಗೆ, ಬೇಕು ಒಂದು ಕಾಲಕ್ಕೆ, ಬಟ್ ಕೊನೆಗೆ ಎಲ್ಲಿ ಹೋಗಿ ಸೇರ್ಕೋಬೇಕು, ಅದು ಜೀವಾಂತಸ್ಥನಾದ ಬ್ರಹ್ಮನಿಗೆ ಹೋಗಿ ಸೇರ್ಕೋಬೇಕು, ಅದು ಅಥಾಥೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಅರ್ಥ ಅದಕ್ಕೆ. ಸೊ ಅವನು ಅದ್ರ ಬಗ್ಗೆ ಏನು ಮಾತು, ಯಾವ್ದು ಹೇಳ್ಕೊಡ್ತಾ ಇದ್ದ ವೇದಗಳು ಹೇಳ್ಕೊಡ್ತಾ ಇವೆ. ತೇಷಾಂ ಮಧ್ಯೆ, ಈ ವೇದಗಳ ಮಧ್ಯದಲ್ಲಿ ನಿನ್ನೆ ನೋಡಿದ್ವಲ್ಲ ತುಂಬ ಜನ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದರು. ತೇಷಾಂ ಮಧ್ಯೆ ಸ್ವಾದುತ್ವಾತ್ ಮಧುರತ್ವಾಚ, ಏನು ಶಬ್ದಗಳು ನೋಡಿ, ಸ್ವಾದುತ್ವಾತ್ ಮಧುರತ್ವಾಚ ಉಪನಿಷತ್ ಸಮುದಾಯೋ ಅಮೃತಂ ಇತ್ಯುಚ್ಯತೆ. ಉಪನಿಷತ್ ಸಮುದಾಯ ಏನುಂಟು, ಸ್ವಾದುತ್ವ ಮಧುರತ್ವಾಚ ಏನುಂಟು ಉಪನಿಷತ್ ಸಮುದಾಯ ಈ ವೇದಗಳಲ್ಲಿ, ಅದು ಉಪನಿಷತ್ತುಗಳವು. ಅಂದ್ರೆ ಆಯ್ತು ಹರಿ ಆಯ್ತು, ಕಥಾ ಆಯ್ತು, ಕಥಾ ಅಂದ್ರೆ ವೇದಗಳು, ಅಮೃತ ಅಂತಂದ್ರೆ ಉಪನಿಷತ್ಗಳಂತಾಯ್ತು. ಉಪನಿಷತ್ಗಳೇ ಮತ್ತೇನ ಇದು ಇಟ್ ಉಪನಿಷತ್ ಇಟ್ ಸೆಲ್ಫ್ ಹ್ಯಾಪನ್ಸ್ ಟು ಬಿ ಅಮೃತ, ಮತ್ತೆ ಇದಕ್ಕೆ ಮತ್ತೆ ಅದ್ರ ಮೇಲೆ ಸಾರ ಏನಪ್ಪ ಇದು, ಕ್ವಶನ್ ಮಾರ್ಕ್ ಅಲ್ಲ ಇದು. ಅದಕ್ಕೆ ಹೇಳ್ತಾರೆ ಮಹಾನುಭಾವರು, ತದ್ ರಹಸ್ಯಮೇವ ಸಾರಂ ಇತ್ಯುಚ್ಯತೆ. ಏನ್ ರಹಸ್ಯ, ತದ್ ರಹಸ್ಯಮೇವ ಸಾರಂ, ಏನ್ ರಹಸ್ಯ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಿನ್ ನಾಮ ರಹಸ್ಯಂ, ಏನ್ ರಹಸ್ಯ ಅಂತ ಹೇಳ್ತಾ ಇದ್ರಿ, ವಾಟ್ ಈಸ್ ಸೋ ಸ್ಪೆಷಲ್ ಉಪನಿಷತ್ಗಳಲ್ಲಿ ಹೇಳಿದ ತಿಳಿಸಿದಕ್ಕಂಥ ವಾಟ್ ಈಸ್ ದಟ್ ರಹಸ್ಯ ಅಂತ ಹೇಳಿದ್ರೆ ಸರ್ವ ಪ್ರಕಾರೇಣ, ಏನ್ ಬ್ಯೂಟಿಫುಲ್ ನೋಡ್ರಿ, ದಿಸ್ ಈಸ್ ದ ಮೋಸ್ಟ್, ಏನು ಅಂಡರ್ಲೈನ್ ಮಾಡ್ಕಿಟ್ಕೋಬೇಕು ನಮ್ಮ ಜೀವನದಲ್ಲಿ, ಸರ್ವ ಪ್ರಕಾರೇಣ ಸರ್ವತ್ರ ಬಿಂಬ ಕ್ರಿಯಾನುಸಂಧಾನಮೇವ ರಹಸ್ಯಮಿತಿ. ಸರ್ವ ಪ್ರಕಾರದಿಂದಲೇ ಸರ್ವತ್ರ ಬಿಂಬಕ್ರಿಯಾನುಸಂಧಾನ ಏನಿದೆ, ಯಾವ ಕಾಲಕ್ಕಾದ್ರೂ ಯಾವ ಕೆಲಸ ಆದ್ರೂ ಬಿಂಬಕ್ರಿಯಾನುಸಂಧಾನ, ನನ್ನ ಬಿಂಬ ನನ್ನ ಸ್ವಾಮಿ ಸರ್ವಸ್ವಾಮಿ ಅಂತಂದ್ರೇನು, ನನ್ನ ಒಳಗಿರ್ತಕ್ಕಂಥ ನನ್ನ ಬಿಂಬಮೂರ್ತಿ ಎಲ್ಲರಲ್ಲಿ ಇರ್ತಕ್ಕಂಥ ಎಲ್ಲರ ಬಿಂಬಮೂರ್ತಿ ಎಲ್ಲ ಒಂದೇ ಸರ್ವ ಭಿನ್ನರಹಿತ ಅಖಿಲ ಜಗದಂತರ್ಯಾಮಿ ಭಾವದ್ವೈತ ಕ್ರಿಯಾದ್ವೈತ
ದ್ರವ್ಯಾದ್ವೈತ ಅಂತ ಹೇಳ್ತಾರೆ. ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಜೆ ವಿ ಆಚಾರ್ಯರು, ಜೆ ವಿ ಆಚಾರ್ಯರಲ್ಲಿರ್ತಕ್ಕಂಥ ಬಿಂಬಮೂರ್ತಿ ಅವನು ಪೂಜೆ ಮಾಡ್ತಾ ಇದ್ದಾನೆ ಇಲ್ಲಿ. ಆ ಪದಾರ್ಥಗಳಲ್ಲಿ ಎಲ್ಲ ದ್ರವ್ಯಗಳುಂಟಲ್ಲ, ಆ ಎಷ್ಟು ಅದ್ಭುತವಾಗಿದೆ ನೋಡಿ ಆ ಮಂಟಪ. ಆ ದ್ರವ್ಯದಲ್ಲಿ ಭಗವಂತ ಇದ್ದಾನೆ, ಆ ಹೂವಿನಲ್ಲಿ ಭಗವಂತ ಇದ್ದಾನೆ, ಆ ಹೂವಿನ ಒಂದೊಂದು ದಳಗಳಲ್ಲಿ ಭಗವಂತ ಇದ್ದಾನೆ. ಅದು ದ್ರವ್ಯ ಆಯಿತು. ಭಾವ ಏನು ಭಾವ? ನನ್ನೊಳಗಿರತಕ್ಕಂಥ ಭಗವಂತ, ಈ ದ್ರವ್ಯಗಳಲ್ಲಿ ಇರತಕ್ಕಂಥ ಭಗವಂತ ಒಂದೇ. ಕ್ರಿಯಾ ಏನು? ಕ್ರಿಯಾ ಮಂಗಳಾರತಿ ಮಾಡೋದೊಂದು ಕ್ರಿಯಾ, ಆಮೇಲೆ ನಮಸ್ಕಾರ ಮಾಡೋದು ಇನ್ನೊಂದು ಕ್ರಿಯಾ, ದೀಪ ಹಚ್ಚೋದು ಇನ್ನೊಂದು. ಈ ಅಲ್ಲ, ಇದು ಸಾಧನ, ಇದು ಜಗನ್ನಾಥದಾಸರು ತಿಳಿಸಕ್ ಹೊರಟಿದ್ದಾರೆ. ಇದು ಯಾರು ಜ್ಞಾನಿಗಳಾದ ತಾಮ್ರಪರ್ಣಿ ಆಚಾರ್ಯರು ತಿಳಿಸಕ್ ಹೊರಟಿದ್ದಾರೆ. ಸರ್ವ ಪ್ರಕಾರೇಣ ಸರ್ವತ್ರ ಬಿಂಬಕ್ರಿಯಾನುಸಂಧಾನಮೇವ ರಹಸ್ಯಮಿತಿ ಅಂತೇಳಿ ಹೇಳಿ ಹರಿಕಥಾ ಅಮೃತ ಸಾರ ಅಂತೇಳಿ ಈ ನಾಲ್ಕು ಪದ್ಯಗಳಿಗೆ, ನಾಲ್ಕು ಶಬ್ದಗಳಿಗೆ ಅರ್ಥವನ್ನು ನೀಡಿ ಕೊಟ್ಟಿದ್ದಾರೆ. ಒಂದು ಇದನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಸಮಯ ಆಯಿತು. ಎರಡು ಐ ಥಿಂಕ್ ಇಟ್ ಪ್ರಾಬ್ಲಿ ಟೇಕ್ ಅಬೌಟ್ 5 minutes. ಲಾಸ್ಟ್ ಒಂದು ಸುಳಾದಿ, ಸುಳಾದಿಯ ಒಂದು ಒಂದು ಮಾಧುರ್ಯ. ನನ್ನ ಆಲ್ರೆಡಿ ತಿಳಿಸಿದಂತೆ ನನಗೆ ಸಂಗೀತ ಜ್ಞಾನ ಇಲ್ಲ, ಆದ್ರೂ ನನಗೆ ಬಂದಂತೆ ಮುದಲ್ಕಲ್ಲಿ ಶೇಷದಾಸರು ಸಾರ ಸರ್ವಸ್ವ ಅವರು ಒಂದು ಸುಳಾದಿ ಇದೆ, ಅದರಲ್ಲಿ ಏನು ತಿಳಿಸ್ಲಿಕ್ಕೆ ಹೇಳಿದ್ದಾರೆ ಕನ್ನಡದಲ್ಲಿದೆ. ಹಾಗಾಗಿ ಆಹ್ವಾನಕ್ಕೆ ಬೇಕಾದರೆ ಪೂಜೆ ಎಲ್ಲ ಆದಮೇಲೆ ಕೇಶವರಾಯರು, ಜೆ ವಿ ಆಚಾರ್ಯರು, ಮೀರಾ ಅವರೆಲ್ಲ ಕೂತು ನಾವೆಲ್ಲ ಏನು ತಿಳಿಸ್ಕೊಡ್ತಾರೆ ಅವರು. ಆದರೆ ಏನು ಹೇಳೋಕ್ಕೆ ಅದರಲ್ಲಿ ಏನು ತಿಳಿಸ್ತಾರೆ ಎಂಬುದು ಆಮೇಲೆ ಆಲೋಚನೆ ಮಾಡೋಣ. ಬಟ್ ಅಟ್ ಲೀಸ್ಟ್ ಆ ಸುಳಾದಿ ಏನು ಅಂತೇಳಿ ಅದನ್ನ ಒಂದು 5 ನಿಮಿಷ ತಗೊಳ್ಳುತ್ತೆ. ಅದು ಅದನ್ನು ತಿಳಿಸ್ಬಿಟ್ಟು ಮುಕ್ತಾಯವನ್ನೇ ಹೇಳ್ಬಿಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸಗುರುನ್ ಭಜೇ. ಆಲಿಸಿ ಕೇಳುವುದು ಆದರದಿಂದಲಿ ಶ್ರೀಲಕುಮೀಶನ ಭಕುತರೆಲ್ಲ. ಕಾಲದೇಶ ವ್ಯಾಪ್ತಲಿ ನಿಪಾಳಿಗಾದರೂ ಶೀಲಾ ಮೂರುತಿಯಿಂದ ಸುಖವೆಂಬುದು ಕೇಳಿ ಬಲ್ಲದ್ದೇ ಸರಿ ಶ್ರುತಿ ಸ್ಮೃತಿ ಮುಖದಿಂದ ಆಲೋಚನೆ ಇದಕ್ಕಿಲ್ಲ ಎಣಿಸಿ ಗುಣಿಸು. ಅಲ್ಲ ಬೇಡ ಎಲ್ಲ, ಯಾಕಂದ್ರೆ ಅದು ನನಗೆ ಬರೋರಾಗೂ ಹೋಗ್ಬಿಡ್ತದೆ, ಅದು ಪ್ರಾಬ್ಲಮ್ ಬೇಡ. ಅಲ್ಲ ನಾನು ಐ ಡೂ ಇಟ್ ಮೈಸೆಲ್ಫ್. ಕ್ಲಾಪ್ ಸಹ ಹಾಕ್ಬೇಡಿ, ಯಾಕಂದ್ರೆ ನನಗೆ ರಾಗ ಸರಿಯಾಗಿ ಬರೋದಿಲ್ಲ, ಹಾಗಾಗಿ ಫರ್ದರ್ ಕನ್ಫ್ಯೂಸ್ ಅಸ್ತೀನಿ. ಆಲಿಸಿ ಕೇಳುವುದು ಆದರದಿಂದಲಿ ಶ್ರೀಲಕುಮೀಶನ ಭಕುತರೆಲ್ಲ. ಕಾಲ ದೇಶ ವ್ಯಾಪ್ತಲಿ ನಿಪಾಳಿಗಾದರೂ ಶೀಲಾ ಮೂರುತಿಯಿಂದ ಸುಖವೆಂಬುದು ಕೇಳಿ ಬಲ್ಲದ್ದೇ ಸರಿ ಶ್ರುತಿ ಸ್ಮೃತಿ ಮುಖದಿಂದ ಆಲೋಚನೆ ಇದಕ್ಕಿಲ್ಲ ಎಣಿಸಿ ಗುಣಿಸು. ಮೂಲ ಜೀವರ ಸುಖಕ್ಕೆ ಶ್ರೀಪತಿ ಆದ ಬಳಿಕ ಹಲವು ಬಗೆಯಲಿ ಹರಿಯ ಸಂಪಾದಿಸು. ಇಳಿಯೋಳು ವಾಜಿಪೇಯ ಪೌಂಡರೀಕಾದಿ ಯಜ್ಞ ನಿರ್ಮಲವಾದ ಧ್ಯಾನ ಜಪನೇಮವೋ ಜಾಲ ನಕ್ಷತ್ರ ಸಂಖ್ಯ ಮೀರಿದ ಮಹಾದಾನ ಕಾಲೋಚಿತವಾದ ಕರ್ಮ ಧ್ಯಾನ ಮನ ಜ್ವಾಲವಾದ ಕ್ರೂರ ತಪಹೋ ಮಸೂರ ರಚನ ಸ್ಥೂಲ ಕರ್ಮಾಭಿಜಾತ ಪುಣ್ಯದಿಂದ ತ್ರಿಲೋಕಾಧಿಪತಿ ಸ್ಥಾನ ವೈದಿದ ನಂತರ ಇಳಿಯಬೇಕೋ ಧರಿಗೆ ಭೂಯೋ. ಎಲ್ಲ ಮಾಡ್ರಿ ನೀವು, ವಿದ್ಯುಕ್ತ ಕರ್ಮ ಎಲ್ಲ ಮಾಡ್ರಿ, ಈ ಒಂದು ಅನುಸಂಧಾನ ಇರಲಿ. ಯಾವ ಅನುಸಂಧಾನ ಮುಂದೆ ಹೇಳ್ತಾರೆ ರಾಯರು? ವೇದಶಾಸ್ತ್ರ ವಿಚಾರಗೈದು ನಿಷೇಧ ಕರ್ಮವ ತೊರೆದು ನಿತ್ಯದಿ ಸಾಧು ಕರ್ಮವ ಮಾಡ್ಪರಿಗೆ ಸ್ವರ್ಗಾದಿ ಸುಖವೀವ. ಸ್ವರ್ಗ ಕೊಟ್ಬಿಡ್ತೇನೆ ಭಗವಂತ. ವೇದಶಾಸ್ತ್ರ ವಿಚಾರಗೈದ್ವಿ, ನಿಷೇಧ ಕರ್ಮವನ್ನು ತೊರೆದ್ವಿ, ನಿತ್ಯ ಸಾಧು ಕರ್ಮವನ್ನು ಮಾಡಿದ್ವಿ, ಏನು ಕೊಡ್ತಾನೆ ಭಗವಂತ ಇಷ್ಟು ಮಾಡಿದರೆ? ಮುಕ್ತಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿರ್ಗುಣೋಪಾಸಕ ಗುಣ ಸಂಸರ್ಗ ದೋಷಗಳಿಯದಲೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸೋನು ಕೃಪಾಸಾಂದ್ರ. ನಿರ್ಗುಣೋಪಾಸಕರಾಗ್ಬೇಕು ನಾವು. ಅದೇನಂತ ಆಮೇಲೆಲ್ಲ ನೋಡೋಣ, ರಾಯರೆಲ್ಲ ಕೇಳೋಣ, ಅದು ಬೇರೆ. ಇಟ್ ಬೇಸಿಕಲಿ ಗೆಟ್ಸ್ ಇಂಟು ಎ ಟೋಟಲ್ ಡಿಫ್ರೆಂಟ್ ಸ್ಟೇಜ್. ಏನಾಗಬೇಕು ಅಂದ್ರೆ ಏನಾಯ್ತು ಇವಾಗ, ಅದು ಏನು ಯಾಕೆ ಇದರಲ್ಲಿ ವೇಸ್ಟ್ ಆಯ್ತು ಅಂತ ಮುಂದೆ ಹೇಳ್ತಿದ್ದೆ. ಬರೇ ಸ್ವರ್ಗ ವೇಸ್ಟ್ ಅಂದ್ರೆ ಸ್ವರ್ಗ ಕೊಡುತ್ತೆ, ಮತ್ತೆ ಭೂಯ ಮತ್ತೆ ಇಳಿಗೆ ಇಳಿಯಬೇಕು ಧರಿಗೆ ಭೂಯೋ. ಆದ್ರೆ ನಮಗೆ ಅದು ಬೇಡ. ವಿ ವಾಂಟ್ ಟು ಗೆಟ್ ಔಟ್ ಆಫ್ ದಿಸ್ ಸಂಸಾರ. ವಾಟ್ ಶುಡ್ ವಿ ಡೂ? ಅದಕ್ಕೆ ಆನ್ಸರ್ ಮುಂದೆ ಅವರೇ ಕೊಡ್ತಾರೆ. ಇಳಿಯೋಳು ವಾಜಿಪೇಯ ಪೌಂಡರೀಕಾದಿ ಯಜ್ಞ ನಿರ್ಮಲವಾದ ಧ್ಯಾನ ಜಪನೇ ಮವೋ ಜಾಲ ನಕ್ಷತ್ರ ಸಂಖ್ಯ ಮೀರಿದ ಮಹಾದಾನ ಕಾಲೋಚಿತವಾದ ಕರ್ಮ ಧ್ಯಾನ ಮೌನ ಜ್ವಾಲವಾದ ಕ್ರೂರ ತಪಹೋ ಮಸೂರ ರಚನ ಸ್ಥೂಲ ಕರ್ಮಾಭಿಜಾತ ಪುಣ್ಯದಿಂದ ತ್ರಿಲೋಕಾಧಿಪತಿ. ಅಲ್ಲ ಸ್ವರ್ಗನೇ ಬಿಟ್ಬಿಡ್ರಿ, ಅಂದ್ರನೇ ಮಾಡ್ಕೊಡ್ಸ್ಬೋದು ಭಗವಂತ. ತ್ರಿಲೋಕಾಧಿಪತಿ ಸ್ಥಾನ ವೈದಿದ ನಂತರ ಇಳಿಯಬೇಕೋ ಧರಿಗೆ ಭೂಯೋ.
ಒಲಿಯಾನು ಇದಕ್ಕೆ ಜಲಜಾಯತೆ ಕ್ಷಣ ಒಲಿಸಬೇಕೆಂಬುದು ಮನದಲ್ಲಿತ್ತೇ. ಪೇಳಿದ ಮಾತಿನಲ್ಲಿ ಮುಂದೆ ಹೇಳ್ತೀನಿ ಅಂತ ಹೇಳ್ತಾರೆ. ಪೇಳಿದ ಮಾತಿನಲ್ಲಿ ಸಂದೇಹ ಮಾಡದಾಲೆ ಸುಲಭವಾದ ಪದ ಪಿಡಿಯೋ ಬೇಗ ನೀಲಾಂಬುದ ಶ್ಯಾಮ ಗುರು ವಿಜಯ ವಿಠಲ. ಗುರು ವಿಜಯ ಅಂದ್ರೆ ವಿಜಯದಾಸ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಗುರು ವಿಜಯ ವಿಠಲ ಅಂತ ಇವ್ರ ಅಂಕಿತ ನಾಮ. ನೀಲಾಂಬುದ ಶ್ಯಾಮ ಗುರು ವಿಜಯ ವಿಠಲರೇಯ ಪಾಲಿಸುವನು ಇದಕ್ಕೆ ಶ್ರುತಿಯ ಸಾಕ್ಷಿ. ಪ್ರವೃತ್ತಿ ನಿವೃತ್ತಿ ಅಭಿಧಾನಾದಿ ಕರ್ಮ ದ್ವಿವಿಧವಾಗಿ ಉಂಟು ತಿಳಿವಾದು ಚೆನ್ನಾಗಿ. ಪ್ರವೃತ್ತಿ ನಿವೃತ್ತಿ ಅಭಿಧಾನಾದಿ ಕರ್ಮ ದ್ವಿವಿಧವಾಗಿ ಉಂಟು ತಿಳಿವಾದು ಚೆನ್ನಾಗಿ. ಪ್ರವೃತ್ತಿ ಕರ್ಮವನು ಸ್ವಪ್ನಾದಿ ಕಾಮಿಸದೆ ನಿವೃತ್ತಿ ಕರ್ಮದಲ್ಲಿ ರತಿವುಳ್ಳವನಾಗಿ. ರತಿ ಉಳ್ಬೇಕಂತ ಹೇಳ್ತಾರೆ, ಏನ್ ಅದ್ಭುತ. ವಿಷ್ಣುತೀರ್ಥರು ರತಿ ಅಂದ್ರೆ ಡೆಫಿನೇಷನ್ ಕೊಡ್ತಾರೆ, ವಿಲ್ ನಾಟ್ ಗೆಟ್ ಇನ್ ಟು ದಟ್. ರತಿವುಳ್ಳವನಾಗಿ ದೇವ ಎನ್ನೋಳಾಗಿದ್ದು ಕಾಲ ಕರ್ಮಾನುಸಾರ ದೇವ ಎನ್ನೋಳಾಗಿದ್ದು ಕಾಲ ಕರ್ಮಾನುಸಾರ ಆವಾವದು ಮಾಳ್ಪ ಆವಾವದು ಮಾಳ್ಪ ಮಾಡುವೆ ನದರಂತೆ. ಐ ಆಮ್ ಜಸ್ಟ್ ಟೂಲ್. ಆವಾವದು ಮಾಳ್ಪ ಮಾಡುವೆ ನದರಂತೆ ಆವ ಮಾಡಿಸದಿರಲು ನಾನ್ಯಾತಕ್ಕೆ ಸಲ್ಲೆ. ತಾವ ಕೊಲ್ಲುವ ತಾನೆ ಅನ್ಯಾರು ಎನಗಿಲ್ಲ ಸರ್ವಾಧಿಷ್ಠಾನದಲ್ಲಿ ಹರಿಯೇ ವ್ಯಾಪಿಸಿ ಇದ್ದು ಶರ್ವಾದಿಗಳಿಂದ ವ್ಯಾಪಾರವಗೈಸಿ. ತಾರತಮ್ಯ ಬೀಳಿಲ್ಲ ರಾಯರೆ. ಶರ್ವಾದಿಗಳಿಂದ ವ್ಯಾಪಾರವಗೈಸಿ ನಿರ್ವಾಹಕನ ಸ್ವತಂತ್ರ ತಾನಾಗಿ. ನಿನ್ನ ಕೊಟ್ಟರಲ್ಲಿ ಶೀಟ್ ತಾವು ಎಕ್ಸಾಕ್ಟ್ಲಿ ಬಂತು. ಭಗವಂತ ಎಷ್ಟು ವಿಧವಾಗಿ ತಾರತಮ್ಯಯುಕ್ತವಾಗಿ ಕೆಲಸ ಮಾಡಿಸ್ತಾ ಇದ್ದಾನೆ ಅಂತ ಶೀಟ್ ಕೊಟ್ಟರು ರಾಯರು ನಿನ್ನೆ. ಜಸ್ಟ್ ಫಾಲೋ ಥ್ರೂ ದಟ್. ಎಲ್ಲರ ದ್ವಾರ ಕೆಲಸ ಮಾಡಿಸಿದ್ನೋ ಅವನು ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋದಿಲ್ಲ. ಭಗವಂತ ಪಗಡಿ ಹಿಡ್ಕೊಂಡಿದ್ದಾನೆ. ಹ್ಯಾಸ್ ಹೇಳ್ ಎವ್ರಿ ಒನ್. ನಿರ್ವಾಹಕನ ಸ್ವಾತಂತ್ರ್ಯ ತಾನಾಗಿ ಓರ್ವ ನಾದಾರು ಶ್ವಾಸ ಬಿಡುವ ಸೇದಿ ಕೊಂಬ ಗರ್ವಿಗಳಿಲ್ಲವೋ ಈ ಪೃಥ್ವಿ ಮಧ್ಯದಿ. ಒಂದು ಗರ್ವಿ ತೋರಿಸ್ರಪ್ಪ, ನಾನು ಶ್ವಾಸ ಸೇದುಕೊಂಡು ಬಿಡ್ತೀನಿ ಅಂತ ಹೇಳೋವನು. ದೇರ್ ಇಸ್ ನೋ ಒನ್, ಒಂದು ಗಂಡಿಲ್ಲ ಈ ಜಗತ್ನಲ್ಲಿ. ದೇರ್ ಇಸ್ ನೋ ಒನ್ ಗಂಡು ಹೂ ಕ್ಯಾನ್ ಕ್ಲೇಮ್ ಬೈ ಹಿಮ್ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ ದಾಸರಾಯರು. ಏನು ವರ್ಡ್, ಏನು ರಾಯರದು. ಓರ್ವ ನಾದಾರು ಶ್ವಾಸ ಬಿಡುವ ಸೇದಿ ಕೊಂಬ ಗರ್ವಿಗಳಿಲ್ಲವೋ ಈ ಪೃಥ್ವಿ ಮಧ್ಯದಿ. ಈ ವಿಧದಲ್ಲಿ ತಿಳಿದು ಜೀವರ ಲಕ್ಷಣ ಸಾವಧಾನಾದಿ ಗುಣಿಸು ಹರಿಕರ್ತೃತ್ವವನು. ದೇವ ದೇವಬಿಂಬ ಜೀವನೇ ಪ್ರತಿಬಿಂಬ ಭಾವ ಕೇಡಾದಂತೆ ಯೋಚಿಸು ಸರ್ವತ್ರ. ಭಾವದ್ರವ್ಯ ಕ್ರಿಯಾದ್ವೈತತ್ರಯಂಗಳ ಭಾವ ಕೇಡಾದಂತೆ ಯೋಚಿಸು ಸರ್ವತ್ರ. ದೇವ ದೇವಬಿಂಬ ಜೀವನೇ ಪ್ರತಿಬಿಂಬ ಭಾವ ಕೇಡಾದಂತೆ ಯೋಚಿಸು ಸರ್ವತ್ರ. ಜೀವ ಭಿನ್ನ ಗುರು ವಿಜಯ ವಿಠಲರೇಯ ಸೇವಕರಭಿಮಾನ ಎಂದೆಂದಿಗೆ ಬಿಡನು. ತನುವಿನೊಳಗೆ ಹೊರಗೆ ವಿಭಕ್ತ ಅವಿಭಕ್ತ ಅಣುಮಹ ದ್ರೂಪದಿ ಹರಿವಾಸವಕ್ಕೂ. ಭಗವದ್ಗೀತೆಯಲ್ಲಿ 18 ಅಧ್ಯಾಯದಲ್ಲಿ ಬರೋ ವಿಭಕ್ತ ಅವಿಭಕ್ತ ರೂಪಗಳು. ತನುವಿನೊಳಗೆ ಹೊರಗೆ ವಿಭಕ್ತ ಅವಿಭಕ್ತ ಅಣುಮಹ ದ್ರೂಪದಿ ಹರಿವಾಸವಕ್ಕೂ. ವನಜ ಜಾಂಡಾಧಾರವಾಗಿಪ್ಪ ರೂಪವನ್ನು ಮನುಜರ ದೇಹಾಶ್ರಯವಾಗಿಪ್ಪದೋ. ಯಾವುದು ಹೊರಗಿದೆ ಅದೇ ಒಳಗಿದೆ. ಏನು ಅದ್ಭುತ. ಆಶ್ರಯವಾಗಿಪ್ಪದು ನೀನೊಲಿದು ಕೇಳುವುದು ಇದನೇವೇ ಅವಿಭಕ್ತ. ಘನರೂಪವೆಂಬರು ಜ್ಞಾನಿಗಳು ಮುನಿಗಳ ಮತವೀದು ಸಂದೇಹ ಬಡದಲ್ಲೇ. ಬಡಸಲ್ಲ ಮನದಿ ಚಿಂತಿಸು ಈ ಶೂನ್ಯಾಭಿದನ. ವದನಾದ ಮೇಲೆ ವದನ ಶ್ರೋತ್ರದ ಮೇಲೆ ಶ್ರೋತ್ರ ನಯನಾದ ಮೇಲೆ ನಯನ. ಈ ಕ್ರಮದಿಂದಲೀ ತನು ಸಮಸ್ತದಲ್ಲಿ ಹರಿತನ್ನ ಅಂಗಾದಿಂದ ಅನುಸಾರವಾಗಿ ಆಶ್ರಯವಾಗಿಪ್ಪ. ಕ್ಷೋಣಿ ಒಳಗೆ ಈ ರೂಪ ಅನುಪೇಕ್ಷದಿಂದ ತನುವು ನಿಲ್ಲದಯ್ಯ ವಿಧಿಗಾದರೂ. ಈ ರೂಪ ಇಲ್ಲದೆ ಹೊರತು ಆ ತನು ಆ ದೇಹ ವಿಧಿಗಾದರೂ ನಿಂತ್ಕೊಳ್ಳೋದಿಲ್ಲ. ಈವನ್ ವಿಧಿ ಆ ಬ್ರಹ್ಮದೇವರ ದೇಹವನ್ನು ಉರುಳೋಬಿಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇನಿತು ಸೊಬಗೋಪರಿ ಜ್ಞಾನ ರಹಿತರಾಗಿ ವನಜ ಭಾವಾಂಡ ದಾನ ವಿತ್ತರೂನು. ವನಜಾನಾಭಾನೊಮ್ಮೆ ದೃಷ್ಟಿಲಿ ನೋಡಾನಯ್ಯ ಅನುಮಾನ ಇದಕ್ಕಿಲ್ಲ ಶ್ರುತ್ಯುಕ್ತವೋ. ವಿನಯದಿಂದಲೀದು ಸ್ಮರಿಸಿದ ಜನರಿಗೆ ಜನುಮ ಜನುಮದ ಪಾಪ ಪ್ರಶಾಂತವೋ. ಮಿನಗು ಮೈಲಿಗೆ ಯುಂಟೆ ಸ್ಪಷ್ಟದಿಂದ ಅನುದೀನ ಪವಿತ್ರನು ಅಕೃತದಿಂದ. ಅಕೃತ ಆದ್ರೆ ಮೈಲಿಗೆ ಹೋಗುತ್ತಂತ ಹೇಳ್ತಾ ಇದ್ದಾರೆ. ಏನ್ ಅಕೃತತ್ವ ಅಂಬ ತಿಳ್ಕೋಬೇಕು, ಅದು ಇಂಪಾರ್ಟೆಂಟ್. ಅನುದೀನ ಪವಿತ್ರನು ಅಕೃತದಿಂದ
ಋಣತ್ರಯದಿಂದಲಿ ಮುಕ್ತನಾಗಿ ಸತತ ಧನುಜಾರಿ ಪುರವನ್ನೇ ಐದು ವರೋ ಮಲಿನ ಮನುಜಾರ ಮನಸ್ಸಿಗೆ ತೋರಾನೊಮ್ಮೆ ನೀನೇ ಗತಿ ಎಂದು ನಂಬಿದವರ ಮನಕೆ ಪೊಳೆವನು ಬಿಡದೆ ಮಾತರಿಶ್ವಾನಾದಯದಿ ಮಾತರಿಶ್ವಾನಾದಯದಿ ಬಿಡೋಗಿಲ್ಲ ಮಧ್ವಜನ್ ಬಿಡೋಗಿಲ್ಲ ಮಾತರಿಶ್ವಾನಾದಯ ಮಾತರಿಶ್ವ ಯಾಕೆ ಹೆಸರಿಟ್ರು ಅನ್ ಯಾಕಂದ್ರೆ ಸ್ವರೂಪ ದೇಹಕ್ಕೆ ನಿಯಾಮಕ ಬಾಯ್ದವರು ಅದ್ರ ಹೆಸರು ಮಾತರಿಶ್ವ ಜೀವನ ಜೀವಾಭಿಮಾನಿ ಜೀವನ ಒಳಗೆ ನಾಲ್ಕು ಸ್ಟೇಜ್ ನಾಲ್ಕು ಒಳಗೆ ನಾಲ್ಕು ರೂಪಗಳಿಂದ ವಾಯುದೇವರು ಕೆಲಸ ಮಾಡ್ತಾರೆ ಜೀವನದಲ್ಲಿ ಆ ಜೀವನದಲ್ಲಿ ಶ್ವಾಸೋಚ್ಛ್ವಾಸ ಮಾಡಿಸೋ ರೂಪ ಮಾತರಿಶ್ವ ರೂಪ ಅದಕ್ಕೆ ಮಾತರಿಶ್ವ ಅಂತ ಹಾಕಿದ್ರು ಅಂದ್ರೆ ಬಿಂಬನಿಗೆ ಲಿಂಕ್ ಕೊಡ್ತಾ ಇದ್ದಾರೆ ಅಲ್ಲಿ ಮಾತರಿಶ್ವಾನಾದಯದಿ ಮನುಜಾತಿಳಿ ಇದನೇ ಭಕುತಿಯಿಂದ ಗುಣಗಣಪೂರ್ಣ ಗುರು ವಿಜಯ ವಿಠಲರೇಯ ಜನನ ಮರಣಗಳಿಂದ ದೂರ ಮಾಡ್ಪ ಈ ರೀತಿಯಿಂದಲೇ ದೇಹಧಾರಿಯ ರೂಪವ ಸಾರಿ ಸಾರಿಗೆ ತಿಳಿದು ಪೂಜಿಸು ಗುಪ್ತದಿ ಶಾರೀರ ಉಪಯೋಗವಾದ ವಿಷಯ ಜಾಲ ಹರಿಗೆ ಷೋಡಶ ಉಪಚಾರವೆಂದೆನು ಆರಾರು ಮಾಡುವ ವಂದನ ನಿಂದೆಯು ಶ್ರೀರಾಮಾಯಣ ನೀಗಿದು ಬಲಸ್ತೋತ್ರವೆಂದೆನ್ನು ದಾರ ಪುತ್ರಾದಿ ಸಮಸ್ತ ಬಂಧುವರ್ಗ ಪರಿಚಾರಕರೆನ್ನು ಘನ ಮಹಾಮಹಿಮಂಗೆ ಮೆರೆಬುದೆಲ್ಲವೂ ಹರಿ ಮೆರೆಬುದೆಂದೆನ್ನು ನಿರುತದಲೀದು ಮರ್ಯಾದೆ ಮನದೋಳು ಕರಚರಣಾದಿ ಯಾವದ್ದವ ಯಾವ ಚೇಷ್ಟೆಯ ಗುರುಮುಖದಲ್ಲಿ ತಿಳಿದು ಯಜ್ಞ ಕ್ರಮದಿಂದ ನೀರಜ ನಾಭನಿಗರ್ಪಿಸು ಅವಧಾನ ಪೂರ್ವಕ ಮಾರಜನಕ ಗುರು ವಿಜಯ ವಿಠಲರೇಯ ಕರವ ಪಿಡಿವನು ಇದನೇವೇ ಕೈಕೊಂಡು ಲಾಸ್ಟ್ ಮಿನಿಟ್ ಬೊಮ್ಮಾಂಡದೊಳಗಿದ್ದ ಸ್ಥೂಲವಾದ ವಸ್ತುಗಳು ಬೊಮ್ಮಾಂಡದೊಳಗಿದ್ದ ಸ್ಥೂಲವಾದ ವಸ್ತುಗಳು ನಿಮ್ನವಾಗಿ ದೇಹದಲ್ಲಿ ಸೂಕ್ಷ್ಮವಾಗಿ ಉಂಟು ಕೇಳೋ ಏನ್ ಅದ್ಭುತ ತತ್ವ ಬೊಮ್ಮಾಂಡದೊಳಗೆ ಏನೇನ್ ಕಾಣ್ತಾ ಇವೆ ಜಗತ್ನಲ್ಲಿ ಅಮೆರಿಕಾ ಯು ಎಸ್ ಎಲ್ಲ ಬ್ರಹ್ಮಾಂಡನೇ ಎವ್ರಿಥಿಂಗ್ ಇಸ್ ದೇರ್ ವಿತ್ ಇನ್ ಯುವರ್ ಬಾಡಿ ವಿದಿನ್ ಯುವರ್ ಸೆಲ್ಫ್ ಸೂಕ್ಷ್ಮವಾಗಿ ಇದೇ ನಿಟ್ಟಿನಲ್ಲಿ ಬನಂಜಾಚಾರ್ಯ ಹೇಳ್ತಾರೆ ಓ ನೀವು ಹೊರಗೆ ಹೋಗಿ ಗುರುಗಳ ಹತ್ರ ಕಲ್ತ್ಕೊಂಡಿದ್ದು ಎಲ್ಲ ಒಂದು ಆಸ್ಪೆಕ್ಟ್ ಅದಿರಲಿ ಒಳಗೆ ಕೂತ್ಕೊಂಡು ಒಳಗೆ ನೋಡ್ಕೊಳ್ರಿ ಎಷ್ಟು ಸ್ಫುರಣ ಆಗುತ್ತೆ ನಿನಗೆ ಕೇಳ್ತಾ ಇದ್ರಲ್ಲಿ ಹ್ಯಾಕ್ ಸ್ಫುರಣ ಆಗುತ್ತೆ ಅಂತೇಳಿ ಹೀಗೆ ಸ್ಫುರಣ ಆಗುತ್ತೆ ಬಿಕಾಸ್ ಎವ್ರಿಥಿಂಗ್ ಇಸ್ ವಿದಿನ್ ಯು ಆ ಸ್ಫುರಣ ಹೇಗಾಗುತ್ತೆ ಅಂದ್ರೆ ಭಗವಂತ ಒಳಗೆ ನಿಂತ್ಕೊಂಡು ಸ್ಫುರಣ ಕೊಡ್ತಾನೆ ಬಿಕಾಸ್ ಆ ಗುರುಗಳ ಒಳಗೆ ಒಂದೊಂದು ಸಾರಿ ಗುರುಗಳನ್ನ ಒಳಗಿಂದ ತೋರಿಸ್ಕೊಟ್ಬಿಡ್ತಾನೆ ಭಗವಂತ ಕನಕದಾಸರು ಎಕ್ಸಾಕ್ಟ್ಲಿ ಬೊಮ್ಮಂಡದೊಳಗಿದ್ದ ಸ್ಥೂಲವಾದ ವಸ್ತುಗಳು ನಿಮ್ನವಾಗಿ ದೇಹದಲ್ಲಿ ಸೂಕ್ಷ್ಮವಾಗಿ ಉಂಟು ಕೇಳು ಈ ಮಹಾಲಕ್ಷಣದಿಂದಲೇ ಕ್ಷೇತ್ರವೆಂದು ಸನ್ಮಾನ್ಯವಾಗಿ ಪದು ಜಡಗಳ ಮಧ್ಯದಲ್ಲಿ ಜಡ ಇದಕ್ಕೂ ನಮಗೆ ಏನ್ ಡಿಫ್ರೆನ್ಸ್ ಕ್ಷೇತ್ರಜ್ಞ ಇದ್ದಾನೆ ಇದರಲ್ಲಿ ಅದಕ್ಕೆ ಇದಕ್ಕೆ ಸ್ಪೆಷಾಲಿಟಿ ಇಲ್ಲಾಂದ್ರೆ ಏನ್ ಉಪಯೋಗ ಇದ್ರದ್ದು ಇಟ್ ಈಸ್ ನಥಿಂಗ್ ಬಟ್ ಜಡವತ್ ಜಡವತ್ ಜಡ ಅಲ್ಲ ಜಡವತ್ ಇದು ಕ್ಷೇತ್ರಜ್ಞ ಕುಳಿತುಕೊಂಡಿದ್ದಾನೆ ದಟ್ಸ್ ದ ರೀಸನ್ ಇಟ್ ಹ್ಯಾಸ್ ಸ್ಪೆಷಾಲಿಟಿ ಸನ್ಮಾನ್ಯವಾಗಿ ಸನ್ಮಾನ್ಯ ಎಲ್ಲಾರು ಸನ್ಮಾನ್ಯ ಮಾಡ್ತಾರೆ ಯಾಕೆ ಬಿಕಾಸ್ ಕ್ಷೇತ್ರಜ್ಞ ಈಸ್ ಸಿಟಿಂಗ್ ವಿತಿನ್ ಅಸ್ ಸನ್ಮಾನ್ಯವಾಗಿ ಪದು ಜಡಗಳ ಮಧ್ಯದಲ್ಲಿ ಆ ಮಹಾಮಹಿಮನಾದ ಕ್ಷೇತ್ರಜ್ಞನನ್ನು ಭಜಿಸಿ ಆ ಮಹಾಮಹಿಮನಾದ ಕ್ಷೇತ್ರಜ್ಞನನ್ನು ಭಜಿಸಿ ಜನ್ಮವ ನಿಗುವುದು ಅವ್ಯವಧಾನದಿಂದ ತ್ವರ ಫಾಸ್ಟ್ ಅವ್ಯವಧಾನ ಮುಗಿಸ್ರಿ ಅವನನ್ನು ಧ್ಯಾನ ಮಾಡ್ರಿ ಜನ್ಮವ ನೀಗ್ರಿ ಅವ್ಯವಧಾನದಿಂದ ವೈಷಮ್ಯರಹಿತ ಕೇಳ್ತಾ ಇದ್ರು ನೀನು ಯಾರು ಭಗವಂತ ವೈಷಮ್ಯರಹಿತ ಯಾಗೆ ಅಂತೇಳಿ ವೈಷಮ್ಯರಹಿತ ಗುರು ವಿಜಯ ವಿಠಲರೇಯ ಇದೆಲ್ಲ ನಮ್ಮ ಸ್ವರೂಪದಲ್ಲಿ ಇದ್ರೆ ಮಾತ್ರ ಕೊಡ್ತಾನೆ ನಾವೆಲ್ಲ ಸಾತ್ವಿಕರಾದಿವಿ ಆಗಿದ್ದೀವಿ ಅಂತೇಳಿ ಜೆ ವಿ ಆಚಾರ್ಯರ ಅನುಗ್ರಹದಿಂದ ಅವರ ತಪೋಬಲದಿಂದ ಇಲ್ಲೆಲ್ಲ ಸೇರ್ಕೊಂಡಿದ್ದೀವಿ ನಾವು ಎಲ್ಲರೂ ಸಾತ್ವಿಕರಲ್ಲಿದ್ದವರು ಡೌಟೇ ಇಲ್ಲ ಅದರಲ್ಲಿ ಹೌದಾ ಸೊ ಹಾಗಾಗಿ ಜನ್ಮ ವೈಷಮ್ಯರಹಿತ ಗುರು ವಿಜಯ ವಿಠಲರೇಯ ಸಮ್ಮುಖನಾಗುವನು ಭಗವಂತ ನಮ್ಮ ಕಡೆ ಮುಖ ಮಾಡಬೇಕು ಏನಮ್ಮ ಮೋಚನೆ ಅವನು ನಮಗೆ ನಾವು ಸಾಧನೆ ಮಾಡಿ ನಾವು ಗೆಲ್ತೀವಿ ನಾವು ಉದ್ಧಾರ ಆಗ್ತೀವಿ ನಾವು ಭಗವಂತನ ಕಾಣ್ತೀವಿ ಆಹ ಅಂತಾನೆ ಭಗವಂತ ಏನಮ್ಮ ಮೋಚನೆ ನಾನು ಡಿಸಿಷನ್ ತೊಗೊಳ್ತೀನಪ್ಪ ನೀನೇನು ನಿನ್ಗೆ ಏನು ಸಾಧ್ಯ ಇಲ್ಲ ಏನು ನಾನು ನಿನ್ನ ಏನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾನೆ ಭಗವಂತ ಸಮ್ಮುಖನಾಗುವನು ಈ ಪರಿ ತಿಳಿದರೆ ಸಕಲ ಸಾಧನ ಮಧ್ಯ ಜತೆ ಮೋಸ್ಟ್ ಕ್ರಕ್ಸ್ ಸಕಲ ಸಾಧನ ಮಧ್ಯ ಉತ್ಕೃಷ್ಟವೆನಿಪದು ಸಕಲ ಸಾಧನ ಮಧ್ಯ ಉತ್ಕೃಷ್ಟವೆನಿಪದು ನಖ ಶಿಖ ಪರಿಪೂರ್ಣ ಗುರು ವಿಜಯ ವಿಠಲ ಒಲಿವ ಸಕಲ ಸಾಧನ ಮಧ್ಯ ಉತ್ಕೃಷ್ಟವೆನಿಪದು ನಖ ಶಿಖ ಪರಿಪೂರ್ಣ ಗುರು ವಿಜಯ ವಿಠಲ ಒಲಿವ ಬಾಲಕನ ಕಲಭಾಷೆ ಜನನಿ ಕೇಳಿ ಸುಖ ಪಡುವಂತೆ ಲಕ್ಷ್ಮೀಲೋಲ ಭಕ್ತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು ತಾಳ
ತನ್ನ ಬರಲ್ಲಿ ಮಾಡ್ವವ ಹೇಳನವ ಹೆದ್ದೈವ ವಿದುರನಾಲಯದಿ ಪಾಲುಂಡು ಕುರುಪನ ಮಾನವನೆ ಕೊಂಡ. ಇಂಥ ಬಾಲಕನ ನುಡಿಗಳನ್ನು ಭಗವದ್ಭಕ್ತರ ಹೃದಯದಲ್ಲಿ ನಿಂತ್ಕೊಂಡು ಭಗವಂತ ಅವಗಾಹನ ಮಾಡಿ ಸಂತೃಪ್ತನಾಗಿದ್ದರೆ ಭಗವಂತ ಈ ಜ್ಞಾನವನ್ನು, ಇವಾಗೇನು ದಾಸರಾರಿ ಈ ಉಕ್ತಿಯಲ್ಲಿ ಹೇಳಿದ್ದಾರೆ, ಆ ಜ್ಞಾನವನ್ನು ಹೆಚ್ಚೆಚ್ಚಾಗಿ ನನಗೆ ಕೊಳ್ಳಿ ಹಾಗೂ ಭಗವಂತ ನಿಮ್ಮೆಲ್ಲರಿಗೆ ಕೊಳ್ಳಿ ಅಂತೇಳಿ ಅವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಅಂಥೇಳಿ ಎರಡು ಮಾತುಗಳನ್ನು ಭಗವದ್ಭಕ್ತರ ಅಂತರಂಗದಲ್ಲಿರ್ತಕ್ಕಂಥ ಭಗವದ್ ಬಿಂಬಮೂರ್ತಿಗೆ ಅರ್ಪಣೆ ಮಾಡ್ತಾ ಎರಡು ಮಾತುಗಳು ಸಂಪೂರ್ಣ ಮಾಡ್ತಾ ಮುಗಿಸ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣ ಸಿಂಧರಮಣ ಗೋವಿಂದ ಗೋವಿಂದ ಸಮಯ ಜಾಸ್ತಿ ತಗೊಂಡ್ಬಿಟ್ಟಿರುತ್ತೆ. ಪರವಾಗಿಲ್ಲ, ವೋಟ್ ಆಫ್ ಥ್ಯಾಂಕ್ಸ್ ಏನ್ ಬೇಕಾಗಿಲ್ಲ, ಅದೇ ತುಂಬಾ ಥ್ಯಾಂಕ್ಸ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸ್ವಾಮಿ ಸಹ ಮಾವೇ ಪಿಶಾವರೇ.